ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕನ್ನಡ ಎಸ್ ಅಕಾಡೆಮಿ ನಾವು ವಿಜನ್ ಮ್ಯಾಗ್ಝೀನ್ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ನೋಡೋಣ ಹಾಗೆಯೇ ಒಂದು ಅಂಶ ಗಮನದಲ್ಲಿ ಇಟ್ಕೊಳ್ಳಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಾಗ ನೈಂಟಿ ಪರ್ಸೆಂಟ್ ಫೋಕಸ್ ಅನ್ನ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳ ಮೇಲೇನೆ ಕೊಡಬೇಕು ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಕರೆಂಟ್ ಅಫೇರ್ಸ್ ಮೇಲೆ ಇರಬೇಕು ಕರೆಂಟ್ ಅಫೇರ್ಸ್ ಜಾಸ್ತಿ ಇದೆ ಜಾಸ್ತಿ ಇದೆ ಅಂತ ಅದನ್ನು ಜಾಸ್ತಿ ಓದಬಾರ್ದು ಯಾಕಂದ್ರೆ ನೀವು ಕರೆಂಟ್ ಅಫೇರ್ಸ್ ಎಷ್ಟೇ ಓದಿದ್ರು ಕೂಡ ಉದಾಹರಣೆಗೆ ಈಗ ನೀವು ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳು ನೂರ ಮೂವತ್ತು ಪೇಜು ನಿಂಟು ಹತ್ತು ತಿಂಗಳು ಓದಿದಿರಿ ಅಂತ ಅಂದ್ರೆ ಸಾವಿರದ ಮುನ್ನೂರು ಪೇಜ್ ಇದರಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ ನಿಮಗೆ ಬಹಳ ಅಂದ್ರೆ ಹತ್ತು ಅಥವಾ ಹನ್ನೆರಡು ಅದೇ ನೀವು ಪಾಲಿಟಿ ಲಕ್ಷ್ಮಿಕಾಂತ್ ಬುಕ್ ನ ಶಾರ್ಟ್ ನೋಟ್ಸ್ ಎಂಬತ್ತೇಳು ಪೇಜ್ ನೋಟ್ಸ್ ಇದೆ ಅದೊಂದು ನಮ್ದು ಅದನ್ನು ಓದಿದ್ರೆ ಅಲ್ಲಿಂದ ಹದಿನೈದು ಕ್ವಶನ್ಸ್ ಬರುತ್ತೆ ಎಂಬತ್ತೇಳು ಪೇಜಸ್ ಓದಿ ಹದಿನೈದು ಕ್ವಶನ್ ಅಟೆಂಡ್ ಮಾಡೋದು ಒಳ್ಳೇದಾ ಸಾವಿರದ ಮುನ್ನೂರು ಪೇಜಸ್ ಓದಿ ಹತ್ತು ಕ್ವಶನ್ ಮಾಡೋದು ಒಳ್ಳೇದ ಸೊ ಹಾಗಾಗಿ ನೀವೇ ಡಿಸೈಡ್ ಮಾಡಿ ನಿಮ್ಮ ಫೋಕಸ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಮೇಲೆನೆ ಇರಲಿ ಈಗ ನಾವು ಇವತ್ತು ಪಾಲಿಟಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಎಕನಾಮಿನಲ್ಲಿ ಇರುವಂತಹ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಟಾಪಿಕ್ಗಳನ್ನ ಮಾತ್ರ ನೋಡೋಣ ಇದರಲ್ಲಿ ಪಾಲಿಟಿನಲ್ಲಿ ನಮಗೆ ಎಲೆಕ್ಟೋರಲ್ ಬಾಂಡ್ಗಳ ಬಗ್ಗೆ ಬಂದಿದೆ ಮಾಹಿತಿ ಇತ್ತೀಚೆಗೆ ಸುದ್ದಿಯಲ್ಲಿ ಕೂಡ ಇತ್ತು ಎಲೆಕ್ಟೋರಲ್ ಬಾಂಡ್ ಅಂದ್ರೆ ಏನು ಏನೇನಾಗಿತ್ತು ಅಂತ ಹೇಳಿ ಸೊ ತಿಳಿದುಕೊಳ್ಳೋಣ ಅದ್ರ ಬಗ್ಗೆ ಮೊದಲನೇದಾಗಿ ನೋಡಿ ಎಲೆಕ್ಟೋರಲ್ ಬಾಂಡ್ ಗಳು ಏನಂತ ಅಂದ್ರೆ ಇಂಟರೆಸ್ಟ್ ಫ್ರೀ ಬಿಆರ್ ಆರ್ ಬಾಂಡ್ಸ್ ಆರ್ ಮನಿ ಇನ್ಸ್ಟ್ರುಮೆಂಟ್ಸ್ ದಾಟ್ ಕ್ಯಾನ್ ಬಿ ಪರ್ಚೇಸ್ ಬೈ ಕಂಪನೀಸ್ ಅಂಡ್ ಇಂಡಿವಿಜುವಲ್ಸ್ ಇನ್ ಇಂಡಿಯಾ ಫ್ರಮ್ ಅಥರೈಸ್ ಬ್ರಾಂಚಸ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಎಸ್ ಬಿ ಐ ಕೇವಲ ಭಾರತದಲ್ಲಿ ಮಾತ್ರ ಇವಾಗ ಪರ್ಚೇಸ್ ಮಾಡಬಹುದು ಬೇರೆ ದೇಶದಲ್ಲಿ ಎಲ್ಲ ಓಕೆ ಕಂಪನಿಗಳು ಅಥವಾ ವ್ಯಕ್ತಿಗಳು ಯಾರಾದ್ರೂ ಬೇಕಾದ್ರೂ ಇದನ್ನ ಖರೀದಿ ಮಾಡೋದು ಎಸ್ ಬಿ ಐ ಬ್ಯಾಂಕ್ ಇರುತ್ತೆ ಬ್ಯಾಂಕ್ ಬಳಿ ಹೋಗೋದು ನಾವು ಹೇಳೋದು ನಮಗೆ ನಾವು ಈ ಪಕ್ಷಕ್ಕೆ ದೇಣಿಗೆ ಕೊಡ್ಬೇಕಂತ ಮಾಡಿದ್ದೀವಿ ಸೊ ನಮಗೊಂದು ಬಾಂಡ್ ಕೊಡಿ ಅಂತ ಹೇಳಿ ಅವ್ರು ನಮಗೆ ಬಾಂಡ್ ಕೊಡ್ತಾರೆ ನಾವು ಅದರ ದುಡ್ಡನ್ನು ಕೊಡೋದು ಅವರಿಗೆ ಸೊ ಅದು ಕಂಪ್ನಿ ಅವರಿಗೆ ಗೊತ್ತ ಆ ಒಂದು ಪಕ್ಷದವರಿಗೆ ಗೊತ್ತಾಗತ್ತೆ ಸೊ ಇಷ್ಟು ದುಡ್ಡು ನಮ್ಮ ಅಕೌಂಟ್ಗೆ ಕೂಪನ್ ಬಂದಿದೆ ಅಂತ ಹೇಳಿ ಅವರು ಅದನ್ನು ಏನು ಮಾಡ್ಕೊಳ್ಳೋದು ರಿಡೀಮ್ ಮಾಡ್ಕೊಳ್ಳೋದು ಓಕೆ ಅವ್ರು ಅದನ್ನು ಯೂಸ್ ಮಾಡ್ಕೊಳ್ಳೋದು ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಜ ಅಕೌಂಟ್ಗೆ ಜಮಾ ಆಗೋಲ್ಲ ದುಡ್ಡು ಅದು ಸೊ ಅದನ್ನು ರಿಡೀಮ್ ಮಾಡ್ಕೊಳ್ಬೇಕಾಗತ್ತೆ ಅವರು ಸರಿ ಅದಾದ ನಂತರ ಇದು ಯಾವಾಗ ಜಾರಿಗೆ ಬಂತು ಅಂತ ಅಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟಲ್ಲಿ ಜಾರಿಗೆ ಬಂತು ಈ ಬಾಂಡ್ಗಳು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ಹೀಗೆ ಆ ಈ ಒಂದು ರೀತಿಯಲ್ಲಿ ಇರತ್ತೆ ಬೇರೆ ಇರಲ್ಲ ಈಗ ಎರಡ್ ರೂಪಾಯಿ ಬಾಂಡ್ ತಗೊಳ್ತೀನಿ ಅಂದ್ರೆ ನಿಮ್ಗೆ ಯಾರು ಕೊಡಲ್ಲ ಓಕೆ ಇಷ್ಟು ನಿಮ್ಗೆ ಗೊತ್ತಿರಬೇಕು ಹಾಗೇನೆ ಆ ಕೆ ವೈ ಸಿ ಇರಬೇಕಾಗತ್ತೆ ಮತ್ತೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಮಾತ್ರ ನಾವು ಖರೀದಿ ಮಾಡಬಹುದು ಬೇರೆ ಬ್ಯಾಂಕ್ ನಲ್ಲಿ ನಡೆಯೋದಿಲ್ಲ ಮತ್ತೆ ಒಬ್ಬ ವ್ಯಕ್ತಿ ಎಷ್ಟು ಬೇಕಾದಷ್ಟು ತಗೊಳ್ಬಹುದು ಓಕೆ ಇಲ್ಲಿ ನೋಡಿ ಇಲ್ಲಿ ಏನಾಗಿತ್ತು ಅಂದ್ರೆ ಮೋಸ ಆಗ್ತಾ ಇತ್ತು ಮೊದಲು ಅದು ಒಂದ್ ಕಂಪನಿ ಇದೆ ಅಂದ್ರೆ ಏಳು ಪರ್ಸೆಂಟ್ ಅದರ ಲಾಭದ ಏಳು ಪರ್ಸೆಂಟ್ ಮಾತ್ರ ಅದು ಎಲೆಕ್ಟ್ರಲ್ ಬಾಂಡ್ ಅಥವಾ ದೇಣಿಗೆ ಕೊಡಬಹುದಾಗಿತ್ತು ಬಟ್ ಇಲ್ಲಿ ಆ ಲಿಮಿಟ್ ಅನ್ನ ಮುತ್ತೆ ಹಾಕಿತ್ತು ಸರ್ಕಾರ ಅಂದ್ರೆ ಭ್ರಷ್ಟಾಚಾರದ ಕುರು ಕಾಣುತ್ತೆ ಇಲ್ಲಿ ಹಾಗೇನೆ ಆ ಅವೇ ಅವೈಲೇಬಲ್ ಫಾರ್ ಪರ್ಚೇಸ್ ಫಾರ್ ಪೀರಿಯಡ್ ಆಫ್ ಟೆನ್ ಡೇಸ್ ಈಚ್ ಜನವರಿ ಏಪ್ರಿಲ್ ಜುಲೈ ಅಕ್ಟೋಬರ್ ನಾಲ್ಕು ತಿಂಗಳಲ್ಲಿ ಎಲೆಕ್ಟ್ರಲ್ ಬಾಂಡ್ ಅನ್ನ ಪರ್ಚೇಸ್ ಮಾಡಬಹುದಾಗಿತ್ತು ಇನ್ನು ಯಾಕೆ ಇದನ್ನ ತಂದಿದ್ರು ಸರ್ಕಾರದವರು ಅಂದ್ರೆ ನಾವು ಪಾರದರ್ಶಕತೆ ತರ್ತೀವಿ ಆಮೇಲೆ ಈ ಯಾರು ದೇಣಿಗೆ ಕೊಡ್ತಾರಲ್ಲ ರಾಜಕೀಯ ಪಕ್ಷಗಳಿಗೆ ಅವ್ರ ಬಗ್ಗೆ ಮಾಹಿತಿ ಗೊತ್ತಾದ್ರೆ ಏನಾಗುತ್ತೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಆ ರೀತಿ ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ತಂದಿದ್ರು ಆ ಬಟ್ ಅದು ನಿಜವಾಗ್ಲೂ ಅದೊಂದು ದೊಡ್ಡ ಭ್ರಷ್ಟಾಚಾರ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಕಾನೂನು ಬಾಹಿರ ಅಂತ ಹೇಳಿ ಕೆಲವೊಬ್ಬ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಜಗತ್ತಿನ ಆ ಅದು ಏನಂತೀವಿ ನಾವು ಹೈಟೆಕ್ ಭ್ರಷ್ಟಾಚಾರ ಅಂತ ಕರಿತಾ ಇದಾರೆ ಎಲೆಕ್ಟ್ರಲ್ ಬಾಂಡ್ ಕೇಸನ್ನ ಓಕೆ ಅದು ಜ ಬಡ ಜನರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಅಂತ ಆ ವಿರೋಧ ಪಕ್ಷವರು ಹೇಳ್ತಾ ಇದಾರೆ ಸುಪ್ರೀಂ ಕೋರ್ಟ್ ಕೂಡ ಇದೊಂದು ಕಾನೂನು ಬಾಹಿರ ಕೆಲಸ ಅಂತ ಹೇಳಿದೆ ಓಕೆ ಯಾರು ಕೊಟ್ರು ಯಾರ್ ತಗೊಂಡ್ರು ಅದೇ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಕನ್ಸರ್ನ್ಸ್ ಏನಿತ್ತು ಅಂತ ಅಂದ್ರೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಇರಲಿಲ್ಲ ಅಲ್ಲಿ ಈಗ ನೀ ಹೋದ್ರಿ ನೀ ಹೋಗಿ ಎಸ್ ಬಿ ಐ ಬಳಿ ಏನ್ ಮಾಡಿದ್ರೆ ಒಂದು ಎ ಅನ್ನುವಂತ ಒಂದ್ ಪಕ್ಷಕ್ಕೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಕೋಟಿ ರೂಪಾಯಿ ದೇಣಿಗೆ ಕೋಟಿ ಅನ್ಕೊಳ್ಳೋಣ ಇದು ಎ ಪಕ್ಷವ್ರಿಗೆ ಗೊತ್ತಾಗುತ್ತೆ ಮತ್ತೆ ನಿಮಗ್ ಗೊತ್ತಿರುತ್ತೆ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಗೊತ್ತಾಗುತ್ತೆ ಅದು ನೀವು ಕೊಟ್ಟಿದ್ದೀರಿ ಅನ್ನೋದು ಉಳಿದವ್ರು ಯಾರು ಕೂಡ ಗೊತ್ತಾಗೋದಿಲ್ಲ ಸೊ ಕೇಂದ್ರ ಸರ್ಕಾರ ನಿಮ್ಮ ಮೇಲೆ ಐಟಿ ದಾಳಿ ಮಾಡ್ಸಬಹುದು ಅವ್ರಿಗೆ ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ರಿ ನನಗೂ ನೂರು ರೂಪಾಯಿ ಕೋಟಿ ಕೊಡಲ್ಲ ನನಗೂ ನೂರು ಕೋಟಿ ಕೊಡು ಅಂತ ಹೇಳಿ ಈ ರೀತಿ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ ಆಮೇಲೆ ಇದು ಆರ್ಟಿಕಲ್ ಹತ್ತೊಂಬತ್ತು ಒಂದು ಬರುತ್ತಲ್ಲ ಮಾಹಿತಿ ಮಾಹಿತಿಯನ್ನ ತಿಳಿದುಕೊಳ್ಳುವಂತ ಹಕ್ಕು ಸೊ ಅದರ ವಿರುದ್ಧ ಆಗಿತ್ತು ಜನಸಾಮಾನ್ಯರಿಗೆ ತಿಳಿದುಕೊಳ್ಬೇಕವ್ರು ಯಾವ ಪಕ್ಷಗಳಿಗೆ ಯಾರಷ್ಟು ದೇಣಿಗೆ ಕೊಡ್ತಾ ಇದಾರೆ ಅಂತ ಹೇಳಿ ಮತ್ತೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ವಿರುದ್ಧನೂ ಕೂಡ ಆಗಿತ್ತು ಇದು ಮತ್ತೆ ಮೊದಲು ಪ್ರಾಫಿಟ್ ಒಬ್ಬ ಒಂದು ಪಕ್ಷಕ್ಕೆ ಒಂದು ಕಂಪನಿಗೆ ಎಷ್ಟು ಪ್ರಾಫಿಟ್ ಬರ್ತಾ ಇತ್ತು ಏಳು ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಮಾತ್ರ ಕೊಡಬಹುದಾಗಿತ್ತು ದೇಣಿಗೆಯನ್ನು ಈಗ ಎಷ್ಟು ಬೇಕಾ ಅದಕ್ಕೆ ನೋಡಿ ಮಾತು ಹೇಳ್ತೀನಿ ನಿಜಕ್ಕೂ ಎಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂದ್ರೆ ಇಲ್ಲಿ ಹೈದರಾಬಾದ್ ನಲ್ಲಿ ಒಂದ್ ದೊಡ್ಡ ಹಾಸ್ಪಿಟ್ಲ್ ಇದೆ ಯಶೋಧ ಹಾಸ್ಪಿಟ್ಲ್ ಅಂತ ಹೇಳಿ ಓಕೆ ಸೊ ಅವರು ಕೂಡ ಎಷ್ಟು ನೂರಾರು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ದೇಣಿಗೆ ಅಂತಂದ್ರೆ ಹಪ್ತಾ ಒಂದು ಒಂದ್ ರೀತಿ ಅದು ದೇಣಿಗೆ ಅನ್ನೋದಕ್ಕಿಂತ ಹಪ್ತಾ ಅಂತ ಹೇಳ್ಬಹುದು ಇವುಗಳ ಬಗ್ಗೆ ತಿಳಿದುಕೊಂಡು ಇಟ್ಕೊಳ್ಳಿ ನೀವೇನು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಪೋಸ್ಟ್ ಹಾಕೋ ಆಗತ್ತೆ ಇಲ್ಲ ವಾಟ್ಸ್ಆಪ್ ನಲ್ಲೆಲ್ಲ ಸ್ಟೇಟಸ್ ಇಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ನೋಡಿ ಅಬ್ಸರ್ವ್ ಮಾಡೋದು ಅಷ್ಟೇ ಹೇಗೆ ಹೋಗ್ತಾ ಇದೆ ಸಮಾಜ ಅಂತ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಓಕೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಷ್ಟೇ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮತ್ತೆ ಜಾಸ್ತಿ ಏನು ಮಾಹಿತಿ ಬೇಡ ಇನ್ನು ರೋಲ್ ಆಫ್ ಗವರ್ನರ್ ಅಂತ ಬರುತ್ತೆ ನಮ್ಮ ದೇಶದಲ್ಲಿ ರಾಜ್ಯಪಾಲರ ಪಾತ್ರಗಳೇನೇನು ಅಂತ ಹೇಳಿ ಇತ್ತೀಚೆಗೆ ಕೇರಳ ಪಂಜಾಬ್ ತಮಿಳ್ನಾಡಿನಲ್ಲಿ ಇರುವಂತಹ ಗವರ್ನರ್ಗಳು ರಾಜ್ಯಪಾಲರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಆ ರಾಜ್ಯ ಆ ಒಂದು ರಾಜ್ಯದ ಸರ್ಕಾರಕ್ಕೆ ಅದಕ್ಕೋಸ್ಕರ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಗವರ್ನರ್ಗಳ ವಿರುದ್ಧ ಯಾಕಂದ್ರೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಹೇಳಿ ನಿಮಗೆ ನಮ್ಮ ದೇಶದಲ್ಲಿ ಕಾನೂನನ್ನ ಮಾಡುವಂತ ಅಧಿಕಾರ ಯಾರಿಗಿದೆ ಎಂ ಎಲ್ ಎ ಅಥವಾ ಕೇಂದ್ರದಲ್ಲಿ ಎಂ ಪಿ ಗಳಿಗಿದೆ ಎಂ ಎಲ್ ಎಲ್ಲಿ ಬರ್ತಾರೆ ರಾಜ್ಯದಲ್ಲಿ ಎಂ ಎಲ್ ಕಾನೂನನ್ನ ಮಾಡ್ತಾರೆ ಆ ಕಾನೂನನ್ನ ರಾಜ್ಯಪಾಲರಿಗೆ ಸಹಿ ಹಾಕೋಕೆ ಮಾತ್ರ ಕಳಿಸ್ತಾರೆ ಈ ರಾಜ್ಯಪಾಲರಿಗೆ ಏನು ವಿಶೇಷವಾದ ಅಧಿಕಾರ ಇಲ್ಲ ಅದನ್ನ ತಿರಸ್ಕಾರ ಮಾಡ ಪದೇ ಪದೇ ತಿರಸ್ಕಾರ ಮಾಡೋದು ಅದನ್ನ ಹಿಡಿದಿಟ್ಕೊಳ್ಳು ಸಂವಿಧಾನ ಏನೋ ಅವಕಾಶ ಕೊಟ್ಟಿದೆ ಬಟ್ ಪದೇ ಪದೇ ಮಾಡಬಾರ್ದು ಅದರಿಂದ ಈ ಎಂ ಎಲ್ ಗಳ ಹಕ್ಕನ್ನ ಕಸಿದುಕೊಂಡು ಹಾಗಾಗತ್ತೆ ರಾಜ್ಯಪಾಲರು ಸೊ ಅದನ್ನ ಮಾಡ್ತಾ ಇದಾರೆ ಅವರು ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ರಾಜ್ಯಪಾಲರ ವಿರುದ್ಧ ಕೇರಳದವರು ತಮಿಳ್ನಾಡದವ್ರು ಮತ್ತೆ ಪಂಜಾಬ್ ದವರು ಆರ್ಟಿಕಲ್ ಎರಡ್ ನೂರ್ ಏನ್ ಹೇಳುತ್ತಂದ್ರೆ ಆ ಗವರ್ನರ್ ಈಸ್ ಸೈನ್ ಬೇಕು ಅಸೆಂಟ್ ಬೇಕು ಅವ್ರದ್ದು ಒಂದ್ ಯಾವ್ದಾದ್ರು ಮಸೂದೆ ಇದ್ದದ್ದು ಕಾಯ್ದೆ ಆಗ್ಬೇಕು ಅಂತ ಅಂದ್ರೆ ಗವರ್ನರ್ ಅವರ ಸಹಿ ಬೇಕಾಗುತ್ತೆ ಬಟ್ ಅದೇನಾಗ್ತಾ ಇದೆ ಇತ್ತೀಚೆಗೆ ಅವರು ಸಹಿನೇ ಮಾಡ್ತಾ ಇಲ್ಲ ಅಕಸ್ಮಾತ್ ನೋಡಿ ಅವ್ರು ಸಹಿ ಮಾಡಿದ್ರೆ ಅದು ಬಿಲ್ ಇದ್ದದ್ದು ಕಾನೂನು ಆಗತ್ತೆ ಸಹಿ ಆ ಮಾಡ್ಲಿಲ್ಲ ಅಂತ ಅಂದ್ರೆ ಕಾನೂನು ಆಗೋದಿಲ್ಲ ಇದು ಫೇಲ್ ಆಗುತ್ತೆ ಅದು ರಿಟರ್ನ್ ಮಾಡಿದ್ರೆ ಬಿಲ್ ಅನ್ನು ಅಕಸ್ಮಾತ್ ಗವರ್ನರ್ ಸಹಿ ಮಾಡಿದ್ರೆ ಅದು ಸ್ಟೇಟ್ ಲೆಜಿಸ್ಲೇಷರ್ ಗೆ ವಾಪಸ್ ಬರುತ್ತೆ ವಿಧಾನಸಭೆಗೆ ಅಲ್ಲಿ ಮಾಡಿಫೈ ಮಾಡ್ತಾರ ಅವರು ನೆಕ್ಸ್ಟ್ ಗವರ್ನರ್ ಆಗ ಏನ್ ಮಾಡ್ಬೇಕಾಗತ್ತೆ ಮತ್ತೆ ವಾಪಸ್ ಅವರು ಬಳಿ ಬಂದ್ರೆ ಅದಕ್ಕೆ ಕಡ್ಡಾಯವಾಗಿ ಸಹಿ ಮಾಡ್ಬೇಕಾಗತ್ತೆ ಅಕಸ್ಮಾತ್ ಅದನ್ನ ಗೆ ಕಳಿಸುವಂತ ಅವಕಾಶನೂ ಕೂಡ ಇರುತ್ತೆ ರಾಜ್ಯಪಾಲರಿಗೆ ನಾನು ಇದನ್ನ ಪಾಲಿಟಿ ಹೇಳುವಾಗ ಹೇಳಿರ್ತೀನಿ ನಿಮ್ಗೆ ಓಕೆ ನೆಕ್ಸ್ಟ್ ಆರ್ಟಿಕಲ್ ನೂರ ಅರವತ್ಮೂರರ ಪ್ರಕಾರ ಓಕೆ ಆರ್ಟಿಕಲ್ ನೂರ ಅರವತ್ಮೂರರ ಪ್ರಕಾರ ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಂತ್ರಿ ಮಂಡಲದ ಸಲಹೆ ಮೇಲೆ ಕೆಲಸ ಮಾಡಬೇಕೆ ಹೊರತು ಗವರ್ನರ್ ಹಾಗೆ ಮಂತ್ರಿ ಮಂಡಲ ಕೆಲಸ ಮಾಡೋದಿಲ್ಲ ಓಕೆ ಬಟ್ ಕೆಲವೊಂದು ಬಾರಿ ಕೆಲವೊಂದು ಬಾರಿ ಗವರ್ನರ್ ಅವರ ಡಿಸಿಷನ್ ಫೈನಲ್ ಆಗುತ್ತೆ ಅವ್ರು ತೆಗೆದುಕೊಳ್ಳುವಂತ ನಿರ್ಧಾರ ಸರಿನಾ ಅದಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ನ ವಿಮರ್ಶೆಗೆ ಒಳಪಡಬಹುದು ಈಗ ಗವರ್ನರ್ ಏನೋ ಒಂದು ನಿರ್ಧಾರ ಬಿಡ್ತಾರೆ ಅದನ್ನ ಹೋಗಿ ಸರ್ಕಾರದವರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು ಓಕೆ ಈ ರೀತಿ ಇದೆ ಇನ್ನು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ರಾಜ್ಯ ಮತ್ತು ರಾಜ್ಯಪಾಲರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಬಂಧಗಳನ್ನ ಸುಧಾರಿಸಲು ಕೆಲವೊಂದು ಕಮಿಟಿಗಳನ್ನ ನಿರ್ಮಾಣ ಮಾಡಿದ್ರು ಅದರಲ್ಲಿ ಸರ್ಕಾರಿಯ ಕಮಿಟಿ ಅಂತ ಬರುತ್ತೆ ಉಂಚಿ ಕಮಿಟಿ ಅಂತ ಬರುತ್ತೆ ಅಥವಾ ಕಮಿಷನ್ ಕಮಿಟಿ ಅಲ್ಲ ಕಮಿಷನ್ ಅಂತ ಬರುತ್ತೆ ವೆಂಕಟಾಚಲಂ ಚಲಯ್ಯ ಅವರ ಕಮಿಷನ್ ಕೂಡ ಬರುತ್ತೆ ಹೆಸರನ್ನು ಬಿಟ್ಕೊಳ್ಳಿ ಸಾಕು ಇನ್ನು ಸ್ಪೆಷಲ್ ಅಂಡ್ ಲೋಕಲ್ ಲಾಸ್ ಅಂತ ಬರುತ್ತೆ ಎಸ್ 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 ಎಲ್ ಎಲ್ ಅಂತ ಹೇಳಿ ಇದು ಏನು ಅಂತ ಅಂದ್ರೆ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು ಅಂತ ಅಂದ್ರೆ ಈ ಕ್ರಿಮಿನಲ್ ಲಾಗಳನ್ನ ಗಳನ್ನ ಕೆಪ್ಟ್ ಸ್ಪೆಷಲ್ ಅಂಡ್ ಲೋಕಲ್ ಲಾಸ್ ಅವೇ ಫ್ರಮ್ ದ ಆನ್ ಗೋಯಿಂಗ್ ರಿಫಾರ್ಮ್ಸ್ ನೋಡಿ ಐ ಪಿ ಸಿ ಆರ್ ಪಿ ಇವುಗಳನ್ನ ಕೇಂದ್ರ ಸರ್ಕಾರ ಏನ್ ಮಾಡ್ತು ದುಪಡಿ ಮಾಡ್ತು ಬದಲಾವಣೆ ಮಾಡ್ತು ಬಟ್ ಅದರಲ್ಲಿ ಬದಲಾವಣೆಯಲ್ಲಿ ಈ ಅನ್ ಲಾಫುಲ್ ಆಕ್ಟಿವಿಟೀಸ್ ಅನ್ನುವಂತ ಕಾಯ್ದೆ ಇದೆ ಅಲ್ಲ ಇಂತ ಕಾನೂನುಗಳನ್ನ ಮತ್ತೆ ಈ ಏನಿದು ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಇಂತ ಕಾನೂನುಗಳನ್ನ ಬದಲಾವಣೆ ಮಾಡೋಕೆ ಅದು ಯಾಕೋ ಆಸಕ್ತಿನ ತೋರಿಲ್ಲ ಸ್ಪೆಷಲ್ ಲಾಸ್ ಅಂದ್ರೆ ಏನು ಇದು ಅಷ್ಟೇ ಈಗ ಯು ಯು ಎಂತ ಕರಿತೀವಿ ಭಾಗದಲ್ಲಿ ಮಾತ್ರ ಅದನ್ನ ಅಪ್ಲೈ ಮಾಡ್ತಾರೆ ಓಕೆ ಆ ರೀತಿ ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಅಫೆನ್ಸ್ ಅಂತ ಒಂದು ಬರುತ್ತೆ ಅಫೆನ್ಸ್ ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಅಂದ್ರೆ ಏನ್ ಗೊತ್ತಾ ಇನ್ವೆಸ್ಟಿಗೇಷನ್ ಇಲ್ದೇನೆ ವಾರಂಟ್ ಇಲ್ದೇನೆ ಅರೆಸ್ಟ್ ಮಾಡಬಹುದು ಒಬ್ಬ ವ್ಯಕ್ತಿಯನ್ನ ನೆಕ್ಸ್ಟ್ ರೈಟ್ ಟು ಇನ್ಫಾರ್ಮೇಶನ್ ಅಂತ ಬರುತ್ತೆ ಸೊ ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಬಂದಿತ್ತು ಇದೊಂದು ಭಾರತದ ಇತಿಹಾಸದಲ್ಲೇ ಅತ್ಯಂತ ಪವರ್ಫುಲ್ ಕಾಯ್ದೆ ಇದು ಯಾಕಂದ್ರೆ ಅಹ್ ಆಗಿನ ಕೇಂದ್ರ ಸರ್ಕಾರ ಆಗ ಇದ್ದಂತಹ ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ತಿಳಿದುಕೊಳ್ಳುವ ಹಕ್ಕಿದೆ ಅವರು ಅರ್ಜಿ ಹತ್ತು ರೂಪಾಯಿ ಕೊಟ್ಟು ಅರ್ಜಿ ಹಾಕಿದ್ರೆ ಸಾಕು ನಿಮ್ಗೆ ಸಿಗಬೇಕಾದಂತ ಎಲ್ಲ ಮಾಹಿತಿ ಸಿಗುತ್ತೆ ಸೊ ಅಂತ ಒಂದು ಅವಕಾಶವನ್ನ ಆಗಿನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿತ್ತು ಈಗ ನೋಡಿ ಈಗಿನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಕೇಳಿದ್ರು ಕೂಡ ಎಸ್ ಬಿ ಐ ಎಷ್ಟು ನಾಟಕ ಮಾಡ್ತಾ ಇತ್ತು ಅಬ್ಸರ್ವ್ ಮಾಡಿ ನೀವು ಹೇಗೆ ಸರ್ಕಾರಗಳು ಬದಲಾದ ಹಾಗೆ ಬದಲಾದ ಹಾಗೆ ಅವರವರ ಮೊಂಡುತನವನ್ನ ಮಾಡ್ತಾ ಇರುತ್ತೆ ಅಂತ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದಾರೆ ಮಾಹಿತಿಯನ್ನ ಬಟ್ ಮಾಹಿತಿಯನ್ನ ನಾವು ಎಷ್ಟೇ ಸಾರಿ ಮುಚ್ಚಿಟ್ರು ಕೂಡ ಒಂದಲ್ಲ ಒಂದು ಅದು ಹೊರಗಡೆ ಬರಲೇಬೇಕು ನೆಕ್ಸ್ಟ್ ಏನಾಗಿದೆ ಅಂತ ಅಂದ್ರೆ ಈಗ ಸದ್ಯಕ್ಕೆ ಎರಡ್ ಸಾವಿರದ ಐದರಲ್ಲಿ ಇದ್ದಂತಹ ಸರ್ಕಾರ ಈ ಒಂದು ಆರ್ ಟಿ ಐ ಕಾಯ್ದೆಯನ್ನ ತಂದಿತ್ತು ಆರ್ ಟಿ ಐ ಕಾಯ್ದೆಯನ್ನ ಮಾತ್ರ ತರದೆ ಅದಕ್ಕೆ ಗಳನ್ನ ಕೂಡ ಓಪನ್ ಮಾಡಿತ್ತು ಉದಾಹರಣೆಗೆ ಕೇಂದ್ರ ಮಾಹಿತಿ ಸಚಿವ ಆ ಆಯೋಗ ರಾಜ್ಯ ಮಾಹಿತಿ ಆಯೋಗ ಇವರು ಏನ್ ಮಾಡ್ತಾ ಇದ್ರು ಆಫೀಸರ್ಗಳು ಅಂತ ಅಂದ್ರೆ ಜನರಿಗೆ ಏನಾದ್ರು ಸಮಸ್ಯೆಗಳಾದ್ರೆ ಯಾರಾದ್ರೂ ಮಾಹಿತಿ ಕೊಡದೇ ಇದ್ರೆ ಇವರಿಗೆ ಅಪ್ಲೈ ಮಾಡಿದ್ರೆ ಇವರು ಆ ಸಮಸ್ಯೆನ ಬಗೆಹರಿಸ್ತಾ ಇದ್ರು ಬಟ್ ಈಗಿರುವಂತ ಸರ್ಕಾರ ರಾಜ್ಯ ಸರ್ಕಾರನೇ ಇರಲಿ ಕೇಂದ್ರ ಸರ್ಕಾರಗಳೇ ಇರಲಿ ಈ ಒಂದು ಹುದ್ದೆಗೆ ಯಾರನ್ನು ಕೂಡ ನೇಮಕಾನಿ ಮಾಡ್ತಾ ಇಲ್ಲ ಬಹಳಷ್ಟು ಆ ಏನು ಹುದ್ದೆಗಳು ಖಾಲಿ ಉಳಿತಾ ಇವೆ ಯಾಕೆ ಖಾಲಿ ಉಳಿತಾ ಇವೆ ಅವು ಫುಲ್ ಆದ್ರೆ ಏನಾಗುತ್ತೆ ಎಲ್ಲ ಸಮಸ್ಯೆಗಳ ಬಗ್ಗೆ ಆಗುತ್ತೆ ಜನರಿಗೆ ತೊಂದರೆ ಆಗೋದಿಲ್ಲ ಜನರಿಗೆ ತೊಂದರೆ ಆಗಲಿಲ್ಲ ಅಂದ್ರೆ ಸರ್ಕಾರಕ್ಕೆ ತೊಂದರೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗಿನ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಕೂಡ ಏನ್ ಮಾಡ್ತಾ ಇವೆ ಆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಮತ್ತು ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ಪೋಸ್ಟ್ಗಳನ್ನೇ ತುಂಬುತ್ತಾ ಇಲ್ಲ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ವಿಶೇಷವಾದಂತಹ ತಿದ್ದುಪಡಿಯನ್ನು ಕೂಡ ತಂದಿದೆ ಕೇಂದ್ರ ಸರ್ಕಾರ ಸೊ ಇದರ ಅಡಿಯಲ್ಲಿ ಸ್ಟ್ಯಾಚ್ಯುಟರಿ ಬಾಡಿ ಇದು ಸಿ ಐ ಸಿ ಬಾಡಿ ಅಂದ್ರೆ ಕೇಂದ್ರ ಸರ್ಕಾರದ ಕಾಯ್ದೆ ಮುಖಾಂತರ ರಚನೆ ಆಗಿರುವಂತಹ ಒಂದು ಆ ಅಂಗ ಇದು ಇಲ್ಲಿ ಏನ್ ಮಾಡಲಾಗಿದೆ ಅಂತ ಅಂದ್ರೆ ಆ ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಇರ್ತಾರಲ್ಲ ಇವರದ ಅಧಿಕಾರ ಅವಧಿ ಮೊದಲು ಐದು ವರ್ಷ ಇತ್ತು ಫಿಕ್ಸ್ ಇತ್ತು ಇವರನ್ನ ಯಾರು ಅಳಗಾಡ್ಸೋಕೆ ಆಗ್ತಾ ಇರಲ್ಲ ಬಟ್ ಈಗಿನ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ನಾವು ಹೇಳ್ತೀವಿ ಎಷ್ಟು ವರ್ಷ ಅವನಿಗೆ ಅಧಿಕಾರ ಇರಬೇಕು ಎಷ್ಟು ವರ್ಷ ಅಂತ ಅಂದ್ರೆ ನಮಗೆ ಇಷ್ಟ ಇಲ್ಲ ಅವನು ಅಂತ ನಾವು ತೆಗೆದು ಹಾಕ್ಬಿಡ್ತೀವಿ ಅನ್ನುವಂತ ಒಂದು ರೂಲ್ಸ್ ಅನ್ನ ಈಗಿನ ಕೇಂದ್ರ ಸರ್ಕಾರ ತೆಗೆಂಡ್ ತೆಗೆದುಕೊಂಡು ಬಂದಿದೆ ಮತ್ತೆ ನೋಡಲ್ ಏಜೆನ್ಸಿ ಅಂತ ನೋಡಿದಾಗ ಇದ್ರ ಮೇಲುಸ್ತುವಾರಿ ಯಾರು ಬಳಿ ಇರುತ್ತೆ ಅಂತ ನೋಡಿದಾಗ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅನ್ನುವಂತ ಸಿಬ್ಬಂದಿ ಮತ್ತು ತರಬೇತಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇರುತ್ತೆ ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದು ನಿವಾರಣಾ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸ ಆಗ್ತಾ ಇರುತ್ತೆ ಯಾವುದು ಆರ್ ಟಿ ಐನ ಅಡಿ ಹಾಗಾದ್ರೆ ಆರ್ ಟಿ ಐಡಿಯಲ್ಲಿ ಯಾರ್ಯಾರು ಸರ್ಕಾರ ಸರ್ಕಾರಿ ಸಂಸ್ಥೆಗಳಾಗ್ತಾರೆ ಅದು ಸಂವಿಧಾನದಲ್ಲಿ ಅಡಿಯಲ್ಲಿ ಬರುವಂತಹ ಯಾವುದೇ ಸಂಸ್ಥೆ ಆಗಿರಬಹುದು ಸರ್ಕಾರಿ ಕಚೇರಿ ಆಗಿರಬಹುದು ಓಕೆ ಆಮೇಲೆ ಎನ್ ಜಿ ಓ ಕೂಡ ಆಗಿರಬಹುದು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎನ್ ಜಿ ಓ ಎಲ್ ಐ ಸಿ ಆಗಿರಬಹುದು ಬ್ಯಾಂಕ್ ಗಳಾಗಿರ್ಬಹುದು ಇವೆಲ್ಲವೂ ಕೂಡ ಆರ್ ಟಿ ಐ ನಡಿಯಲ್ಲೇ ಬರುತ್ತೆ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಬರುತ್ತೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಅಂದ್ರೆ ಕೇಂದ್ರ ಸರ್ಕಾರದಿಂದ ವಿಶೇಷವಾದಂತಹ ಸವಲತ್ತುಗಳು ಈ ಒಂದು ರಾಜ್ಯಕ್ಕೆ ಸಿಗುತ್ತೆ ಇತ್ತೀಚೆಗೆ ಬಿಹಾರ್ ಏನ್ ಮಾಡಿದೆ ನಮಗೂ ಕೂಡ ಸ್ಪೆಷಲ್ ಕ್ಯಾಟಗರಿ ವಿಶೇಷ ಸ್ಥಾನಮಾನವನ್ನು ಕೊಡಿ ಅಂತ ಕೇಳಿದೆ ಆ ಬಿಹಾರ ಒಡಿಶಾ ಪ್ರದೇಶ ಇವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಗಬೇಕು ಕೇಂದ್ರ ಸರ್ಕಾರದಿಂದ ಅಂತ ಅಂದ್ರೆ ಅದು ಇಲ್ಲಿ ಡಿಫಿಕಲ್ಟ್ ಏರಿಯಾನಲ್ಲಿ ಇರಬೇಕು ಎತ್ತರವಾದ ಪ್ರದೇಶ ಮತ್ತೆ ಅಲ್ಲಿ ನೆಲ ಇರಬಾರ್ದು ಅಂತಲ್ಲೆಲ್ಲ ಇದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೇನೆ ಲೋ ಪಾಪ್ಯುಲೇಷನ್ ಡೆನ್ಸಿಟಿ ಜನಸಾಂದ್ರತೆ ಕಡಿಮೆ ಇರಬೇಕು ಮತ್ತೆ ಟ್ರೈಬಲ್ ಬುಡಕಟ್ಟು ಸಮುದಾಯದವರಲ್ಲಿ ಜಾಸ್ತಿ ಇರಬೇಕು ಹಾಗೇನೆ ಅದು ನಮ್ಮ ದೇಶದ ಬೋರ್ಡರ್ ನಲ್ಲಿ ಏನಾದ್ರು ಇದ್ರೆ ಆರ್ಥಿಕವಾಗಿ ತುಂಬಾನೇ ಹಿಂದುಳಿದಿದ್ರೆ ಮತ್ತೆ ಫೈನಾನ್ಸ್ ಫಿನಾನ್ಸ್ ಅವ್ರದ್ದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಆ ರಾಜ್ಯದ ಅಂತ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಕೊಡಲಾಗುತ್ತೆ ಇದರಿಂದ ಏನ್ ಅನುಕೂಲ ಸರ್ ಅಂತ ಅಂದ್ರೆ ಈಗ ಕೇಂದ್ರ ಸರ್ಕಾರದ ಯಾವ್ದೋ ಒಂದು ಯೋಜನೆ ಬರ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಅರವತ್ತು ರೂಪಾಯಿ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ನಲವತ್ತು ರೂಪಾಯಿ ಕೊಡೋಕೆ ಹೇಳುತ್ತೆ ಬಟ್ ಸ್ಪೆಷಲ್ ಕ್ಯಾಟಗರಿ ಇದ್ರೆ ಕೇಂದ್ರ ಸರ್ಕಾರನೇ ತೊಂಬತ್ತು ರೂಪಾಯಿ ಕೊಡುತ್ತೆ ಹತ್ತು ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಆಗುತ್ತೆ ಹೀಗಾಗಿ ದುಡ್ಡು ಸೇವ್ ಆಗುತ್ತೆ ಅಲ್ಲಿ ಓಕೆ ಮತ್ತೆ ಹಲವಾರು ಟ್ಯಾಕ್ಸ್ ಕನ್ಸೆಷನ್ಗಳು ಕೂಡ ಸಿಗುತ್ತೆ ರಾಜ್ಯ ಸರ್ಕಾರಕ್ಕೆ ಅದರಿಂದ ಇನ್ನು ರಿಪೋರ್ಟ್ ಆನ್ ಬಿಲ್ಸ್ ಫಾರ್ ಕ್ರಿಮಿನಲ್ ಲಾಸ್ ಅಂತ ಹೇಳಿ ಒಂದು ಮಾಹಿತಿ ಬಂದಿದೆ ಇಲ್ಲಿ ನೋಡಿ ಐ ಪಿ ಸಿ ಮುಂದೆ ಭಾರತೀಯ ನ್ಯಾಯ ಸಂಹಿತೆ ಆಗತ್ತೆ ಸಿಆರ್ ಪಿ ಸಿ ಇದ್ದದ್ದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಕ್ರಿಮಿನಲ್ ಇದ್ದದ್ದು ಸುರಕ್ಷಾ ಸಂಹಿತ ಪೆನಲ್ ಇದ್ದದ್ದು ನ್ಯಾಯ ನೆಕ್ಸ್ಟ್ ಭಾರತೀಯ ಸಾಕ್ಷ್ಯ ಸಂಹಿತ ಎವಿಡೆನ್ಸ್ ಆಕ್ಟ್ ಇದ್ದದ್ದು ಸಾಕ್ಷ್ಯ ಸಮೇತ ಆಗೋದಿದೆ ಕೆಲವೊಂದು ಜಜ್ಮೆಂಟ್ ಗಳಿವೆ ಇಂಪಾರ್ಟೆಂಟ್ ಜಜ್ಮೆಂಟ್ ಲಿಲ್ಲಿ ಥಾಮಸ್ ಕೇಸ್ ಅಂತ ಬರುತ್ತೆ ಸೊ ಇಲ್ಲಿ ಏನ್ ಹೇಳಲಾಯ್ತು ಅಂತ ಅಂದ್ರೆ ಲೆಜಿಸ್ಲೇಟರ್ ವಿತ್ ಮಿನಿಮಮ್ ಟೂ ಇಯರ್ಸ್ ಆಫ್ ಇಂಪ್ರಿಸನ್ಮೆಂಟ್ ವುಡ್ ಸೀಸ್ ಟು ಮೆಂಬರ್ಸ್ ಆಫ್ ಹೌಸ್ ಅಂದ್ರೆ ಲಿಲ್ಲಿ ಥಾಮಸ್ ನ ಪ್ರಕರಣದಲ್ಲಿ ಏನ್ ಹೇಳಿತ್ತು ಸುಪ್ರೀಂ ಕೋರ್ಟ್ ಅಂತ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಓಕೆ ಅವನು ಜನಪ್ರತಿನಿಧಿ ಆಗಿದ್ದು ಎಂ ಎಲ್ ಎ ಅಥವಾ ಎಂ ಪಿ ಆಗಿದ್ದು ಅವನಿಗೆ ಎರಡು ವರ್ಷ ಪ್ಲಸ್ ಅದಕ್ಕಿಂತ ಜಾಸ್ತಿ ಶಿಕ್ಷೆ ಏನಾದ್ರು ಆದ್ರೆ ಅವನ ಆರೋಪಿ ಆ ಅಪರಾಧಿ ಅಂತ ಸಾಬೀತಾದ್ರೆ ಅವನ ಒಂದು ಸ್ಥಾನಮಾನ ರದ್ದಾಗುತ್ತೆ ಎಂ ಎಲ್ ಎ ಅಥವಾ ಎಂ ಪಿದು ಅಂತ ಹೇಳಿದ್ರು ರಾಹುಲ್ ಗಾಂಧಿ ಹಾಗೆ ಆಗಿತ್ತು ನೋಡಿ ರಾಹುಲ್ ಗಾಂಧಿ ಏನಾಗಿತ್ತು ಸೊ ಎರಡು ವರ್ಷ ಶಿಕ್ಷೆ ಕೊಟ್ಟಿತ್ತು ಅವರಿಗೆ ಹೈದರಾಬಾದ್ ಇದು ಹೈದರಾಬಾದ್ ಅಲ್ಲ ಬಹುಶಃ ಗುಜರಾತ್ ನ್ಯಾಯಾಲಯ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅವ್ರ ಎಂ ಪಿ ಸ್ಥಾನಮಾನ ರದ್ದಾಗಿತ್ತು ಮತ್ತೆ ಅವ್ರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಅಲ್ಲಿ ಚೆಕ್ ಮಾಡ್ತು ಸುಪ್ರೀಂ ಕೋರ್ಟ್ ಸೊ ಇಲ್ಲ ಅಂತ ಅಪರಾಧ ಏನೋ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಯೂನಿಯನ್ ಆಫ್ ಇಂಡಿಯಾ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂತಹ ಒಂದು ಪ್ರಕರಣದಲ್ಲಿ ಏನ್ ಹೇಳಲಾಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಫಂಡಾಮೆಂಟಲ್ ರೈಟ್ ಟು ನೋ ಆಂಟಿಸಿಡೆಂಟ್ಸ್ ಆಫ್ ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಎಲೆಕ್ಷನ್ಸ್ ಓಕೆ ಏನು ಚುನಾವಣೆಗೆ ನಿಂತ್ಕೊಳ್ತಾ ಇದಾರಲ್ಲ ಆ ವ್ಯಕ್ತಿಗಳ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಹಕ್ಕಿರುತ್ತೆ ಜನರಿಗೆ ಅಂತ ಎರಡ್ ಸಾವಿರದ ಎರಡರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಹೇಳ್ತು ಅಂದ್ರೆ ಈ ಕ್ರಿಮಿನಲ್ ಕೇಸಸ್ ಇರುತ್ತಲ್ಲ ಚುನಾವಣೆಗೆ ನಿಂತವ್ರು ಆ ಅದನ್ನ ಜನರಿಗೆ ತೋರಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನೆಕ್ಸ್ಟ್ ಇಲ್ಲಿ ಇಂಟರ್ನ್ಯಾಷನಲ್ ಗೆ ಬರ್ತೀವಿ ಇಂಡಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಗಳ ಬಗ್ಗೆ ಮೇನ್ಸ್ ನಲ್ಲಿ ಬರುವಂತಹ ಟಾಪಿಕ್ ಇದೆ ಇದು ನೆಕ್ಸ್ಟ್ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪೆರಿಟಿ ಅನ್ನುವಂಥದ್ದೊಂದು ಮಾಹಿತಿ ಇದೆ ಇಲ್ಲಿ ಇದು ಮಿನಿಸ್ಟೇರಿಯಲ್ ಮೀಟಿಂಗ್ ನಡೆದಿದೆ ಇದು ಸೊ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾದಲ್ಲಿ ಏನು ಸಂಸ್ಥೆ ಇದು ಇದೊಂದು ಸಂಘಟನೆ ಅಂತ ಅಂದ್ರೆ ಸುಮಾರು ಹದಿನಾಲ್ಕು ದೇಶಗಳು ಬರುತ್ತೆ ಅದರಲ್ಲಿ ಯು ಎಸ್ ಎ ಆಸ್ಟ್ರೇಲಿಯಾ ಬ್ರೂನೆ ಫಿಜಿ ಭಾರತ ಇಂಡೋನೇಷ್ಯಾ ಜಪಾನ್ ರಿಪಬ್ಲಿಕ್ ಆಫ್ ಕೊರಿಯಾ ಮಲೇಷಿಯಾ ನ್ಯೂಜಿಲೆಂಡ್ ಫಿಲಿಪೈನ್ ಸಿಂಗಾಪುರ್ ಥಾಯ್ಲ್ಯಾಂಡ್ ಬೇಟ್ ನಮ್ ಬರುತ್ತೆ ಇವೆಲ್ಲ ಸೇರಿಸಿದ್ರೆ ಜಗತ್ತಿನ ಫಾರ್ಟಿ ಪರ್ಸೆಂಟ್ ಜಿ ಡಿ ಪಿ ಆಗುತ್ತೆ ಜಗತ್ತಿನ ಟ್ವೆಂಟಿ ಏಟ್ ಪರ್ಸೆಂಟ್ ಸರ್ವಿಸ್ ಅಂಡ್ ಗೂಡ್ಸ್ ಟ್ರೇಡ್ ಆಗುತ್ತೆ ಇಲ್ಲಿ ಅಷ್ಟು ದೊಡ್ಡದಾದಂತಹ ಸಂಘಟನೆ ಆಗಿದೆ ಇದು ಹ್ಮ್ ಆಮೇಲೆ ಭಾರತನೂ ಕೂಡ ಸೇರ್ಕೊಂಡಿದೆ ಎಲ್ಲ ನಾಲ್ಕು ಪಿಲ್ಲರ್ಗಳು ಬರುತ್ತೆ ಇಲ್ಲಿ ನಾಲ್ಕು ಪಿಲ್ಲರ್ ನಲ್ಲಿ ಭಾರತ ಬಿಟ್ಟು ವ್ಯಾಪಾರ ಒಂದನ ಬಿಟ್ಟು ಉಳಿದಿರೋ ಎಲ್ಲದಕ್ಕೂ ಕೂಡ ಸೇರಿದೆ ಓಕೆ ಇಲ್ಲಿವೆ ನೋಡಿ ನಾಲ್ಕು ಪಿಲ್ಲರ್ಗಳು ಫೇರ್ ಎಕನಾಮಿ ಕ್ಲೀನ್ ಎಕನಾಮಿ ರೆಸಿಲಿಯಂಟ್ ಎಕನಾಮಿ ಕನೆಕ್ಟ್ ಕನೆಕ್ಟ್ ಎಕನಾಮಿ ಸೊ ಇದನ್ನ ಭಾರತ ಸೇರ್ಕೊಂಡಿಲ್ಲ ಡೈಲಾಗ್ ಅಂತ ಬರುತ್ತೆ ಟೂ ಪ್ಲಸ್ ಟೂ ಡೈಲಾಗ್ ಅಂದ್ರೆ ಏನ್ ಗೊತ್ತಾ ಭಾರತ ಸರ್ಕಾರದ ರಕ್ಷಣಾ ಸಚಿವರು ಡಿಫೆನ್ಸ್ ಮಿನಿಸ್ಟರು ಮತ್ತೆ ವಿದೇಶಾಂಗ ಸಚಿವರು ಈ ಆಸ್ಟ್ರೇಲಿಯಾದ ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರ ಜೊತೆ ಮೀಟಿಂಗ್ ಮಾಡ್ತಾರೆ ಇಂಡಿಯಾ ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕ ಈ ನಾಲ್ಕು ದೇಶಗಳ ನಡುವೆ ಈ ಒಂದು ಸಭೆ ನಡೀತಾ ಇರುತ್ತೆ ಹಾಗಾಗ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಹಾಗೇನೆ ಭಾರತ ವೈಸ್ ಆಫ್ ಗ್ಲೋಬಲ್ ಸೌತ್ ನ ಸಮಿಟ್ ಅನ್ನ ಮಾಡಿತ್ತು ಆ ವೈಸ್ ಆಫ್ ಗ್ಲೋಬಲ್ ಸಮಿಟ್ ಅಂತ ಬಂದಾಗ ಗ್ಲೋಬಲ್ ಸೌತ್ ಅಂತ ಸಮಿಟ್ ಅಲ್ಲ ಸೌತ್ ಅಂತ ಬಂದಾಗ ಆಸ್ಟ್ರೇಲಿಯಾ ಸೌತ್ ನಲ್ಲಿ ತಗೊಳೋದಿಲ್ಲ ನೋಡಿ ಅದನ್ನ ಓಕೆ ಆಸ್ಟ್ರೇಲಿಯಾನ ಉತ್ತರದಲ್ಲಿ ಹಿಡಿತಾರ ಅವ್ರು ಯಾಕಂದ್ರೆ ಅದು ಮುಂದುವರೆದಿರುವಂತ ದೇಶ ತುಂಬಾ ಅಭಿವೃದ್ಧಿ ಹೊಂತ ಇದೆ ಅಲ್ವಾ ಹಾಗಾಗಿ ಇನ್ನು ನೆಕ್ಸ್ಟ್ ಎಕನಾಮಿಯಲ್ಲಿ ನೋಡೋದಾದ್ರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬರುತ್ತೆ ಡಿ ಪಿ ಐ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇತ್ತೀಚೆಗೆ ಅಂದ್ರೆ ಅಕ್ಟೋಬರ್ ಟೈಮ್ ನಲ್ಲಿ ನಮ್ಮ ದೇಶದಲ್ಲಿ ಜಿ ಟ್ವೆಂಟಿ ಒಂದು ಶೃಂಗಸಭೆ ನಡೆದಿತ್ತು ಹೌದಲ್ವಾ ಸಮಿಟ್ ಅಂತ ಕರಿತಾರೆ ಇಂಗ್ಲಿಷ್ ನಲ್ಲಿ ಅದನ್ನ ಅಲ್ಲಿ ಭಾರತದ ನೇತೃತ್ವದಲ್ಲಿ ಆ ಒಂದು ಎರಡು ಪ್ರಮುಖ ಉಪಕ್ರಮಗಳನ್ನ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಆ ಒಂದು ಗ್ಲೋಬಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ರೆಪಾಸಿಟರಿ ಮತ್ತು ಸೋಷಿಯಲ್ ಇಂಪ್ಯಾಕ್ಟ್ ಫಂಡ್ ಈ ಎರಡು ಉಪಕ್ರಮಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಏನಿದು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಹೇಳ್ಬಹುದು ಪ್ರಿಲಿಮ್ಸ್ ನಲ್ಲಿ ಗ್ಲೋಬಲ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ರೆಪಾಸಿಟರಿ ಅಂತ ಬಂದಾಗ ಇದನ್ನ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಮಂತ್ರಾಲಯದವರು ಮಿನಿಸ್ಟ್ರಿ ಅವರು ಇದನ್ನ ರೆಡಿ ಮಾಡ್ತಾರೆ ಇದರ ಗುರಿ ಏನು ಅಂತ ಅಂದ್ರೆ ಬ್ರಿಡ್ಜ್ ನಾಲೆಜ್ ಗ್ಯಾಪ್ ಇನ್ ಚಾಯ್ಸಸ್ ಅಂಡ್ ಮೆಥಡಾಲಜೀಸ್ ರಿಕ್ವೈರ್ಡ್ ಫಾರ್ ದ ಡಿಸೈನ್ ಕನ್ಸ್ಟ್ರಕ್ಷನ್ ಡೆಪ್ಲಾಯ್ಮೆಂಟ್ ಅಂಡ್ ಗವರ್ನೆನ್ಸ್ ಆಫ್ ಡಿ ಓಕೆ ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಈ ಒಂದು ಡಿಜಿಟಲ್ ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಇಲ್ಲಿ ಏನು ವಿಚಾರಗಳನ್ನ ಮಾಡಲಾಗುತ್ತೆ ಅವುಗಳ ಹೊಸ ಹೊಸ ಅನ್ವೇಷಗಳನ್ನ ಮಾಡೋದಾಗ್ಲಿ ಅವುಗಳಿಗೆ ಅನುಕೂಲವನ್ನ ಮಾಡಿ ಕೊಡೋದಾಗ್ಲಿ ಮಾಡಲಾಗುತ್ತೆ ಸೊ ಜಗತ್ತಿನ ಮಟ್ಟದಲ್ಲಿ ಒಂದು ವೇದಿಕೆಯನ್ನು ಅದಕ್ಕೆ ಭಾರತ ಸರ್ಕಾರ ರೆಡಿ ಮಾಡ್ತಾ ಇದೆ ಸೋಷಿಯಲ್ ಇಂಪ್ಯಾಕ್ಟ್ ಫಂಡ್ ಅಂತ ಬಂದಾಗ ಇದೇನು ಅಂತ ಕರೆದ್ರೆ ಇದರ ಗುರಿ ಏನು ಅಂತ ನೋಡಿದಾಗ ಐನ್ ವಿಸಿಡ್ ಆಸ್ ಅ ಗವರ್ಮೆಂಟ್ ಮಲ್ಟಿ ಸ್ಟೇಕ್ ಹೋಲ್ಡರ್ ಇನಿಷಿಯೇಟಿವ್ ಟು ಫಾಸ್ಟ್ ಟ್ರ್ಯಾಕ್ ಡಿ ಪಿ ಐ ಇಂಪ್ಲಿಮೆಂಟೇಷನ್ ಇನ್ ದ ಗ್ಲೋಬಲ್ ಸೌತ್ ಓಕೆ ಸೊ ಇಲ್ಲಿ ಡಿ ಪಿ ಐ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಸೊ ಅದು ಎಷ್ಟು ಪರಿಣಾಮ ಬೀರ್ತಾ ಇದೆ ಅದನ್ನ ಹೇಗೆ ಆ ಅಳವಡಿಸ್ತಾ ಇದ್ದಾರೆ ಅದರ ಬಗ್ಗೆ ಇದು ಏನ್ ಮಾಡೋದು ಮೇಲುಸ್ತುವಾರಿ ಮಾಡುವಂತ ಕೆಲಸವನ್ನ ಮಾಡುತ್ತೆ ಓಕೆ ಸೊ ಇದು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಒಂದು ಉದಾಹರಣೆಗೆ ಪರಿಸರಕ್ಕೆ ಹಾನಿ ಮಾಡದೆ ನಾವು ಅಭಿವೃದ್ಧಿಯನ್ನು ಹೊಂದದಂತ ಕರಿಬಹುದು ಇನ್ನು ನೆಕ್ಸ್ಟ್ ಗ್ಲೋಬಲ್ ಡೆಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಮಾಹಿತಿ ಇದೆ ಇಲ್ಲಿ ಆ ಅಂದ್ರೆ ಈ ಒಂದು ಡೆವಲಪಿಂಗ್ ಕಂಟ್ರೀಸ್ ಇದೆ ಅಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳು ಇವರ ಡೆಟ್ ಅಂದ್ರೆ ಸಾಲ ತುಂಬಾ ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಇತ್ತೀಚೆಗೆ ಶ್ರೀಲಂಕಾ ಶ್ರೀಲಂಕಾ ಅದು ಸಾಲ ಮಿತಿ ಮೀರಿ ಹೋಗಿದೆ ಒಂದು ಲಿಮಿಟ್ ನಲ್ಲಿ ಇರಬೇಕಲ್ವಾ ಸಾಲ ತುಂಬಾ ಹೆಚ್ಚಾಗಿತ್ತು ಹಾಗೇನೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ ಅಂತ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ನಾನು ಅದನ್ನ ನಾನು ಇದನ್ನ ಸಮಾಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ನೋಡಿ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು ಈಗ ಒಂದು ಡಾಲರ್ ಗೆ ಓಕೆ ಎಷ್ಟು ರೂಪಾಯಿ ಫಿಕ್ಸ್ ಯಾರ್ಡ್ ಮಾಡ್ತಾರೆ ಇದನ್ನ ಓಕೆ ಫಿಕ್ಸ್ ಇದನ್ನ ಎರಡು ಮೂರು ರೀತಿಯಲ್ಲಿ ಮಾಡಬಹುದು ನಂಬರ್ ಒನ್ ಎರಡು ಮೂರು ರೀತಿಯಲ್ಲಿ ಮಾಡ್ಬೋದು ಅಂತಂದ್ರೆ ನಂಬರ್ ಒನ್ ಮೊದಲೇದಾಗಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಅಂದ್ರೆ ಏನು ಈಗ ಆ ಒಂದು ಗೋಲ್ಡ್ಗೆ ಉದಾಹರಣೆಯಾಗಿ ಒಂದು ಮಾಡೆಲ್ ಅನ್ನ ಇಟ್ಕೊಂಡು ಒಂದು ಹತ್ತು ಗ್ರಾಮ್ ಗೋಲ್ಡ್ಗೆ ಎಷ್ಟು ಡಾಲರ್ ಹತ್ತು ಗ್ರಾಮ್ ಗೋಲ್ಡ್ಗೆ ಎಷ್ಟು ರೂಪಿ ಕೊಡ್ತೀವಿ ಸೊ ಈ ರೀತಿ ಡಾಲರ್ಗು ಮತ್ತು ರೂಪಿಗೂ ಹೊಂದಾಣಿಕೆಯನ್ನು ಮಾಡುವುದು ಇದನ್ನ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ ಇದನ್ನ ಸಾಮಾನ್ಯವಾಗಿ ಸೆಂಟ್ರಲ್ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಫಿಕ್ಸ್ ಮಾಡಿರ್ತಾರೆ ರೇಟ್ ಅನ್ನ ಅಂದ್ರೆ ಎಷ್ಟು ಡಾಲರ್ ಗೆ ಒಂದು ಡಾಲರ್ ಗೆ ಎಷ್ಟು ರೂಪಾಯಿ ಅಂತ ಓಕೆ ಇದನ್ನ ಏನಂತ ಕರಿತೀವಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ ಇಲ್ಲಿ ಆರ್ ಬಿ ಐ ನಮ್ಮ ದೇಶದಲ್ಲಿ ಆರ್ ಬಿ ಐ ಇದನ್ನ ಮೊದಲು ಮಾಡ್ತಾ ಇತ್ತು ಬಟ್ ಈಗ ಅದಿಲ್ಲ ನೆಕ್ಸ್ಟ್ ಮತ್ತೊಂದು ಬರುತ್ತೆ ಏನಂತ ಅಂದ್ರೆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಬರುತ್ತೆ ಇಲ್ಲಿ ಹೇಗೆ ಡಿಟರ್ಮೈಂಡ್ ಬೈ ದ ಫೋರ್ಸಸ್ ಆಫ್ ದ ಮಾರ್ಕೆಟ್ ದಟ್ ಈಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ದ ಕರೆನ್ಸಿ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಓಕೆ ಡಸ್ ನಾಟ್ ಇಂಟರ್ವೇನ್ ಸೆಂಟ್ರಲ್ ಬ್ಯಾಂಕ್ ಇಲ್ಲಿ ಬರೋದಿಲ್ಲ ಇಲ್ಲಿ ಹೇಗೆ ಫ್ಲೆಕ್ಸಿಬಲ್ ಅಂತ ಬಂದಾಗ ಇಲ್ಲಿ ತನ್ನ ಪಾಡಿ ಅದೇ ರೇಟ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಹೇಗೆ ಈಗ ಮಾರ್ಕೆಟ್ ನಲ್ಲಿ ಉದಾಹರಣೆಗೆ ಹತ್ತು ಗ್ರಾಮ್ ಗೋಲ್ಡ್ಗೆ ಒಂದ್ ಡಾಲರ್ ಎಷ್ಟೋ ಡಾಲರ್ ಇದೆ ಅಂತ ಅನ್ಕೋಣ ಹತ್ತು ಗ್ರಾಮ್ ಗೋಲ್ಡ್ಗೆ ಎಷ್ಟು ರೂಪಾಯಿ ಇದೆ ತನ್ ತಾನೇ ಫಿಕ್ಸ್ ಆಗ್ತಾ ಇರುತ್ತೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ರೇಟ್ ಆಗ್ತಾ ಇರುತ್ತೆ ಆರ್ ಬಿ ಐಗೆ ಅದಕ್ಕೂ ಸಂಬಂಧ ಇರೋದಿಲ್ಲ ಯಾವ್ದಕ್ಕೆ ರೂಪಾಯಿ ಮತ್ತು ಡಾಲರ್ ನ ರೇಟ್ಗೆ ಓಕೆ ಅದನ್ನ ಏನಂತ ಕರಿತೀವಿ ಫ್ಲೆಕ್ಸಿಬಲ್ ಅಂತ ಕರಿತೀವಿ ಮತ್ತೊಂದ್ ಬರುತ್ತೆ ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿ ಇಲ್ಲಿ ಸಾಮಾನ್ಯವಾಗಿ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಉದಾಹರಣೆ ಹೇಗೆ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಅಂದ್ರೆ ನಿಮ್ಗೆ ಹೇಳ್ತೀನಿ ನೋಡಿ ಈಗ ಈರುಳ್ಳಿ ಈರುಳ್ಳಿ ಮಾರ್ಕೆಟ್ ನಲ್ಲಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅದರ ರೇಟು ಕಮ್ಮಿ ಆಗುತ್ತೆ ಅದು ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಮ್ಮಿ ಇದ್ದಾಗ ಅದರ ರೇಟು ಜಾಸ್ತಿ ಆಗುತ್ತೆ ಈ ರೀತಿ ಅಲ್ವಾ ಸೊ ಹಾಗೇನೆ ಕರೆನ್ಸಿಗಳು ಕೂಡ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅವುಗಳ ರೇಟು ಅರ್ಥ ಆಯ್ತಾ ಸೊ ಮ್ಯಾನೇಜರ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಬಂದಾಗ ಅದು ಕೂಡ ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ ಬಟ್ ಒಂದೊಂದ್ಸಾರಿ ಆರ್ ಬಿ ಐ ಬಂದು ಅಲ್ಲಿ ಏನ್ ಮಾಡುತ್ತೆ ಇಂಟರ್ವ್ಯೂ ಏನ್ ಮಾಡುತ್ತೆ ಭಾಗವಹಿಸಿ ರೇಟ್ ಅನ್ನ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಹೋಗ್ತಾ ಇರುತ್ತೆ ಅಂದ್ರೆ ಒಂದ್ ದೇಶದ ಆರ್ಥಿಕ ನಿರ್ವಹಣೆಗಾಗಿ ಸರಿನಾ ಅರ್ಥ ಆಯ್ತಾ ಇದ್ ನಿಮಗೆ ಒಂದು ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ ಈಗ ಸಾಮಾನ್ಯವಾಗಿ ಆ ಏನಂತ ಅನ್ಕೊಳ್ಳೋಣ ಇದು ಜಗತ್ ಅಂತ ಅನ್ಕೊಳ್ಳೋಣ ಜಗತ್ ನೂರು ಡಾಲರ್ ಇದೆ ಅಂತ ಅನ್ಕೊಳ್ಳೋಣ ಎಷ್ಟಿದೆ ನೂರು ಗಳು ಇವೆ ಅಂತ ಅನ್ಕೊಳ್ಳೋಣ ನಮ್ಮ ಬಳಿ ಎಷ್ಟಿವೆ ಅನ್ಕೊಳ್ಳೋಣ ಈಗ ಹ್ಮ್ ಹತ್ತು ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಹತ್ತು ಸಾವಿರ ರೂಪಾಯಿ ನಮಗೆ ಇದ್ರಲ್ಲಿ ಎಷ್ಟ್ ಬೇಕಾಗಿದೆ ನಮಗೆ ಹತ್ತು ಡಾಲರ್ ಬೇಕಾಗಿದೆ ಅಂತ ಅನ್ಕೊಳ್ಳೋಣ ನೂರಲ್ಲಿ ಹತ್ತು ಹತ್ತು ಡಾಲರ್ ಬೇಕಾಗಿದೆ ನಾವೇನ್ ಮಾಡ್ತೀವಿ ಅದಕ್ಕೆ ನೂರು ರೂಪಾಯಿ ಕೊಡ್ತೀವಿ ಸೊ ನಮಗೆ ಹತ್ತು ಡಾಲರ್ ಬಂತು ಅಂತ ಅನ್ಕೊಳ್ಳೋಣ ಇಲ್ಲಿ ನೂರರ ಬದಲಾಗಿ ತೊಂಬತ್ತು ಡಾಲರ್ ಇದೆ ಅಂತ ಅನ್ಕೊಂಡ್ರೆ ಓಕೆ ತೊಂಬತ್ತು ಡಾಲರ್ ಇದೆ ಅಂತ ಅನ್ಕೊಂಡ್ರೆ ನಮಗೆ ಹತ್ತು ಬೇಕಾದಾಗ ನಾವು ನೂರು ರೂಪಾಯಿ ಕೊಟ್ರೆ ಅವ್ರು ಕೊಡಲ್ಲ ಯಾಕಂದ್ರೆ ಮತ್ತ್ ಯಾವ್ದೋ ದೇಶದವ್ರು ಹೇಳ್ತಿರ್ತಾರೆ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ ನಮ್ ಕೊಡಿ ಅಂತ ಇರ್ತಾರೆ ಸೊ ನಾವಾಗ ನೂರ ಹತ್ತು ರೂಪಾಯಿ ಕೊಡ್ಬೇಕಾಗತ್ತೆ ಹೌದಲ್ವಾ ಸೊ ಇಲ್ಲಿ ನಾವು ಹತ್ತು ರೂಪಾಯಿ ನಮ್ದು ಜಾಸ್ತಿ ಆಯ್ತಲ್ವಾ ನಮ್ದು ದುಡ್ಡು ನಮ್ದು ಕಾಸ್ಟ್ಲಿ ಆಯ್ತಲ್ಪ ಡಾಲರ್ ನಮಗೆ ಸೊ ಈ ರೀತಿ ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ ಇದನ್ನ ಮಾರ್ಕೆಟ್ ಬೇಸ್ ಅಂತ ಕರಿತಾರೆ ಅರ್ಥ ಆಯ್ತಾ ಇದು ಸೊ ಇಷ್ಟು ಗೊತ್ತಿರಲಿ ಒಂದು ಫಿಕ್ಸ್ಡ್ ಇರುತ್ತೆ ಆರ್ ಬಿ ಐ ತನ್ನ ಕೆಲಸ ಮಾಡಿ ಫಿಕ್ಸ್ ಮಾಡತ್ತೆ ರೇಟ್ ಫ್ಲೆಕ್ಸಿಬಲ್ ಇರುತ್ತೆ ಆರ್ ಬಿ ಐ ಬರೋದಿಲ್ಲ ಮ್ಯಾನೇಜ್ಡ್ ಅಂತ ಇರುತ್ತೆ ಇಲ್ಲಿ ಒಮ್ಮೊಮ್ಮೆ ಮಾರ್ಕೆಟ್ ಬೇಸ್ ಇರುತ್ತೆ ಅಲ್ಲಿ ಆದ್ರೂ ಕೂಡ ಒಮ್ಮೊಮ್ಮೆ ಆರ್ ಬಿ ಐ ಬಂದು ಅದನ್ನ ಫಿಕ್ಸ್ ಮಾಡಿ ಹೋಗ್ತಾ ಇರುತ್ತೆ ನಮ್ಮ ದೇಶದಲ್ಲಿ ನಲವತ್ತೇಳರಿಂದ ನಲ್ವತ್ತೇಳು ಫಿಕ್ಸ್ಡ್ ಗೋಲ್ಡ್ ಮೇಲೆ ಬೇಸ್ ಆಗಿ ನಾವು ಫಿಕ್ಸ್ ಇಟ್ಟಿದ್ವಿ ಆಮೇಲೆ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಏನಾಯ್ತು ಅಂತ ಅಂದ್ರೆ ಕರೆನ್ಸಿಗಳ ಮೇಲೆ ಡಿಪೆಂಡ್ ಮಾಡ್ಲಾಯ್ತ ಅದನ್ನ ಆಮೇಲೆ ಎಕ್ಸ್ಚೇಂಜ್ ರೇಟ್ ಎಂಡ್ ಆಯ್ತು ಹತ್ತೊಂಬತ್ತ ತೊಂಬತ್ತೊಂದಕ್ಕೆ ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ತಂದ್ವಿ ಆಮೇಲೆ ಮಾರ್ಕೆಟ್ ಡಿಟರ್ಮೆಂಟ್ ಎಕ್ಸ್ಚೇಂಜ್ ರೇಟ್ ಓಕೆ ಹತ್ತೊಂಬತ್ತೂರ ತೊಂಬತ್ ಮೂರಿಂದ ನಾವೇನ್ ಮಾಡ್ತಾ ಇದೀವಿ ಮಾರ್ಕೆಟ್ ಬೇಸ್ಡ್ ಮೇಲೆ ಎಕ್ಸ್ಚೇಂಜ್ ರೇಟ್ ಅನ್ನ ಇಟ್ಟಿದೀವಿ ಎಸ್ ಅದು ಗೊತ್ತಿರಲಿ ಇನ್ನು ಇನ್ಫ್ಲೇಷನ್ ಅಂತ ಕರೀತಾರೆ ಇನ್ಫ್ಲೇಷನ್ ಅಂತ ಅಂದ್ರೆ ಓವರ್ ವ್ಯಾಲ್ಯೂಡ್ ಕರೆನ್ಸಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಲೋವರ್ ಇನ್ಫ್ಲೇಷನ್ ಬೈ ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ಇಂಪೋರ್ಟ್ ಗೂಡ್ಸ್ ಸರ್ವಿಸ್ ಅಂಡ್ ವೈಸ್ ವರ್ಸ್ ಹೇಳ್ತೀನಿ ನೋಡಿ ಇಲ್ಲಿ ನಿಮಗೆ ಓವರ್ ವ್ಯಾಲ್ಯೂಡ್ ಕರೆನ್ಸಿ ಈಗ ಒಂದು ಡಾಲರ್ ನ ಬೆಲೆ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ಳಿ ಓಕೆ ಅದರಿಂದ ಏನಾಗುತ್ತೆ ನಮಗೆ ಮಾರುಕಟ್ಟೆನಲ್ಲಿ ಇಂಪೋರ್ಟ್ ಗೂಡ್ಸ್ ಕಡಿಮೆ ರೇಟ್ ಕಮ್ಮಿ ಆಗುತ್ತೆ ಸರ್ವಿಸ್ ಅಂಡ್ ವೈಸ್ ವರ್ಷ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಓವರ್ ವ್ಯಾಲ್ಯೂಡ್ ಕರೆನ್ಸಿ ಅಂದ್ರೆ ಕರೆನ್ಸಿಯ ವ್ಯಾಲ್ಯೂ ಜಾಸ್ತಿ ಆದ್ರೆ ಓಕೆ ಹಾಗ ಅದು ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಓಕೆ ಉದಾಹರಣೆ ಹೇಳ್ತೀನಿ ನೋಡಿ ನಿಮ್ಗೆ ಈಗ ನಮ್ಮ ಭಾರತದ ರೂಪಾಯಿ ಇದೆ ಇದರ ವ್ಯಾಲ್ಯೂ ಕಮ್ಮಿ ಇದೆ ಅಂತ ಅನ್ಕೊಂಡ್ರೆ ಓಕೆ ವ್ಯಾಲ್ಯೂ ಕಮ್ಮಿ ಇದೆ ಅಂತ ಅಂದ್ರೆ ನಾವು ಒಂದು ಡಾಲರ್ ಗೆ ಹೆಚ್ಚು ರೂಪಾಯಿನ ಕೊಡ್ಬೇಕಾಗುತ್ತೆ ಹೌದಲ್ವಾ ಸೊ ಇದ್ರ ವ್ಯಾಲ್ಯೂ ಜಾಸ್ತಿ ಇದ್ರೆ ಒಂದು ಡಾಲರ್ ಗೆ ನಾವು ಕಡಿಮೆ ರೂಪಾಯಿ ಕೊಡ್ಬೇಕಾಗುತ್ತೆ ಹೌದಲ್ವಾ ಸೊ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಉದಾಹರಣೆಗೆ ಒಂದ್ ಸಣ್ಣ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನಿಮ್ಗೆ ಒಂದು ಐಫೋನ್ ಇದೆ ಅಂತ ಅನ್ಕೋಣ ಒಂದು ಲಕ್ಷ ರೂಪಾಯಿ ಇದೆ ಅದರದು ಐಫೋನ್ ಬೆಲೆ ನಮ್ಮ ರೂಪಾಯಿಯ ವ್ಯಾಲ್ಯೂ ಕಮ್ಮಿ ಇದ್ದಾಗ ಸಾರಿ ಒಂದು ಲಕ್ಷ ರೂಪಾಯಿ ಅಲ್ಲ ಒಂದು ಸಾವಿರ ಡಾಲರ್ ಇದೆ ಅಂತ ಅನ್ಕೊಳ್ಳೋಣ ಸಾವಿರ ಡಾಲರ್ ಸರಿನಾ ಸಾವಿರ ಡಾಲರ್ ಇದ್ದಾಗ ನಮ್ ರೂಪಾಯಿ ಮೌಲ್ಯ ಕಡಿಮೆ ಇದ್ದಾಗ ಓಕೆ ನಾವೇನ್ ಮಾಡ್ಬೇಕಾಗತ್ತೆ ಎಕ್ಸಾಂಪಲ್ ಅನ್ಕೊಳ್ಳೋಣ ನೂರು ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳೋಣ ಅಹ್ ನೂರು ರೂಪಾಯಿ ಎಸ್ ನೂರು ರೂಪಾಯಿ ಆಗಿದೆ ಅನ್ಕೊಳ್ಳೋಣ ರೂಪಾಯಿದು ಆಗ ನಾವೆಷ್ಟು ಕೊಡ್ಬೇಕಾಗತ್ತೆ ಇಲ್ಲಿ ಡಾಲರ್ಗೆ ಸಾವಿರ ಎಂಟು ನೂರು ಅಂತ ಅಂದ್ರೆ ಒಂದು ಲಕ್ಷ ರೂಪಾಯಿನ ಕೊಡ್ಬೇಕಾಗತ್ತೆ ನಾವು ಯಾವ್ದಕ್ಕೆ ಐಫೋನ್ಗೆ ಯಾಕೆ ನಮ್ ರೂಪಾಯಿ ಮೌಲ್ಯ ಕಡಿಮೆ ಇತ್ತು ಈಗ ನಮ್ ರೂಪಾಯಿ ಎರಡ್ ನೂರು ರೂಪಾಯಿ ಆಗಿದೆ ಅದ್ರ ಮೌಲ್ಯ ಅಂತ ಅನ್ಕೊಂಡ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗಿದೆ ಅನ್ಕೊಳ್ಳೋಣ ಡಾಲರ್ ಸಾವಿರ ರೂಪಾಯಿ ಉಳಿದಿದೆ ಓಕೆ ಡಾಲರ್ ಸಾವಿರ ರೂಪಾಯಿ ಉಳಿದಿದೆ ನಮ್ ರೂಪಾಯಿ ಮೌಲ್ಯ ಜಾಸ್ತಿ ಆಯ್ತು ನಮ್ ರೂಪಾಯಿ ಮೌಲ್ಯ ಜಾಸ್ತಿ ಆದಾಗ ಸಾರಿ ರೂಪಾಯಿ ಮೌಲ್ಯ ಜಾಸ್ತಿ ಆಗ್ಲಿಲ್ಲ ಕಡಿಮೆ ಆಗಿದೆ ಇದು ನಾವು ಜಾಸ್ತಿ ಆಗ್ಬೇಕಂದ್ರೆ ಐವತ್ತು ರೂಪಾಯಿ ಐವತ್ತು ಡಾಲರ್ ಐವತ್ತು ರೂಪಾಯಿ ಆಗ್ಬೇಕು ಉದಾಹರಣೆಗೆ ಈಗ ಒಂದು ಡಾಲರ್ಗೆ ನೂರು ರೂಪಾಯಿ ಇತ್ತು ಈಗ ಒಂದು ಡಾಲರ್ಗೆ ಐವತ್ ರೂಪಾಯಿ ಆಗಿದೆ ಅನ್ಕೊಳ್ಳೋಣ ಸೊ ಇಲ್ಲಿ ವ್ಯಾಲ್ಯೂ ಯಾವ್ದು ಜಾಸ್ತಿ ಇದೆ ರೂಪಾಯಿ ಐವತ್ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಇದೆ ಅರ್ಥ ಆಯ್ತಾ ಅಂದ್ರೆ ಒಂದು ಡಾಲರ್ ಗೆ ಬರೀ ಐವತ್ ರೂಪಾಯಿ ಕೊಡ್ತಾ ಇದ್ವಿ ನಾವಿಲ್ಲಿ ಇಲ್ಲಿ ಹೌದಲ್ವಾ ಇಲ್ಲಿ ಒಂದು ರೂಪಾಯಿಗೆ ಒಂದು ಡಾಲರ್ಗೆ ನೂರು ರೂಪಾಯಿ ಕೊಡ್ತಾ ಇದ್ವಿ ಸೊ ಈಗ ಸಾವಿರ ಇಂಟು ಐವತ್ ಅಂತ ಮಾಡಿದಾಗ ಐವತ್ ಸಾವಿರ ರೂಪಾಯಿ ಆಯ್ತು ಹೌದಲ್ವಾ ಸೊ ಅಂದ್ರೆ ಐಫೋನ್ ನ ಬೆಲೆ ಲಕ್ಷದ ಬದಲಾಗಿ ಐವತ್ ಸಾವಿರ ಆಯ್ತು ಯಾಕೆ ನಮ್ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆಗಿದೆ ಓವರ್ ವ್ಯಾಲ್ಯೂ ಆಗಿದೆ ನಾವು ಮೊದಲು ನೂರು ರೂಪಾಯಿ ಕೊಡ್ತಾ ಇದ್ವಿ ಒಂದು ಡಾಲರ್ ಗೆ ಈಗ ಒಂದ್ ರೂಪಾಯಿಗೆ ಒಂದು ಡಾಲರ್ ಗೆ ಐವತ್ ರೂಪಾಯಿ ಕೊಡ್ತಾ ಇದೀವಿ ಸೊ ಈ ರೀತಿ ಓವರ್ ವ್ಯಾಲ್ಯೂ ಆದ್ರೆ ನಾವು ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಲೋವರ್ ಆಗುತ್ತೆ ಹೌದಲ್ವಾ ನೋಡಿ ಒಂದು ಲಕ್ಷ ರೂಪಾಯಿ ಕೊಡ್ಬೇಕಾಗಿದ್ದಂತ ಐಫೋನ್ ಬೆಲೆ ಐವತ್ತು ಸಾವಿರ ರೂಪಾಯಿ ಕೀಳಿತು ಅದರಿಂದ ಅನುಕೂಲ ಆಗುತ್ತೆ ನಮ್ಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬರ್ತಾ ಇತ್ತು ಸೊ ಇಂಪೋರ್ಟ್ ಬೇರೆ ದೇಶದ ವಸ್ತುವಿನ ತರ್ಸ್ಕೊಳ್ತೀವಲ್ವ ನಾವು ಅವುಗಳ ಒಂದು ಬೆಲೆ ಕಮ್ಮಿ ಆಗತ್ತೆ ಈ ರೀತಿ ಕರೆನ್ಸಿ ಓವರ್ ವ್ಯಾಲ್ಯೂ ಆಗೋದ್ರಿಂದ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಸೆಂಟ್ರಲ್ ಬ್ಯಾಂಕ್ ಮೇ ರೆಸ್ಪಾಂಡ್ ಟು ಸ್ಟ್ರೆಂದನಿಂಗ್ ಕರೆನ್ಸಿ ಬೈ ಲೋರಿಂಗ್ ಇಂಟ್ರೆಸ್ಟ್ ರೇಟ್ ಟು ಸ್ಟಿಮಿಲೇಟ್ ಎಕನಾಮಿಕ್ ಆಕ್ಟಿವಿಟಿ ಎಕ್ಸ್ಪೋರ್ಟ್ಸ್ ಸಿಮಿಲರ್ಲಿ ಸೆಂಟ್ರಲ್ ಬ್ಯಾಂಕ್ ರೆಸ್ಪಾಂಡ್ ವೀಕನಿಂಗ್ ಕರೆನ್ಸಿ ಬೈ ಇನ್ಕ್ರೀಸಿಂಗ್ ದ ಇಂಟ್ರೆಸ್ಟ್ ರೇಟ್ ಒಂದೊಂದ್ಸಾರಿ ಏನ್ ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಆರ್ಬಿಐ ಅಂತ ಹೇಳ್ತೀನಿ ನೋಡಿ ಆ ಲೋವರಿಂಗ್ ಇಂಟ್ರೆಸ್ಟ್ ರೇಟ್ ಈಗ ನೀವು ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಟ್ರೆ ಭಾರತದಲ್ಲಿ ಎಷ್ಟು ಕೊಡ್ತಾರೆ ವರ್ಷಕ್ಕೆ ಸುಮಾರು ಒಂದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಏನೋ ಕೊಡ್ತಾರೆ ಯಾವ್ದು ಸೇವಿಂಗ್ ಬ್ಯಾಂಕ್ಸ್ ನೀವು ಎಫ್ಡಿ ಇಟ್ರೆ ಹತ್ತು ವರ್ಷಕ್ಕೆ ಡಬಲ್ ಆಗತ್ ನೀವು ಅಲ್ವಾ ಹತ್ತು ವರ್ಷಕ್ಕೆ ಡಬಲ್ ಹತ್ತು ವರ್ಷಕ್ಕೆ ಡಬಲ್ ಆಗುತ್ತೆ ಆ ಇನ್ನೂ ಒಂದು ಬರುತ್ತೆ ಕೆಲವೊಂದು ಏಳು ಪರ್ಸೆಂಟ್ ನಾವು ಬಡ್ಡಿನೂ ಕೊಡ್ತಾರೆ ಬ್ಯಾಂಕ್ನವ್ರು ಒಂದೊಂದ್ಸರಿ ಇಟ್ಟರೆ ನೀವು ಒಂದೇ ವರ್ಷಕ್ಕೆ ಈಗ ಏಳು ಪರ್ಸೆಂಟ್ ಬದಲಾಗಿ ಹತ್ತು ಪರ್ಸೆಂಟ್ ಕೊಡ್ಲಿಕ್ಕೆ ಆರಂಭ ಮಾಡಿದ್ರೆ ಜನ ಏನ್ ಮಾಡ್ಬಿಡ್ತಾರೆ ಹೋಗಿ ಎಲ್ರು ಕೂಡ ಬ್ಯಾಂಕ್ ನಲ್ಲಿ ದುಡ್ಡು ಇಡ್ಲಿಕ್ಕೆ ಆರಂಭ ಮಾಡ್ಬಿಡ್ತಾರೆ ಹೌದಲ್ವಾ ಸೊ ಇದ್ರ ಬದಲಾಗಿ ಆರ್ ಐ ಏನ್ ಮಾಡ್ಬಿಡುತ್ತೆ ಹತ್ತು ಪರ್ಸೆಂಟ್ ಕೊಡಲ್ಲ ನಾವು ಏಳೇ ಪರ್ಸೆಂಟ್ ಕೊಡುತ್ತೆ ಅಂತ ಹೇಳುತ್ತೆ ಆಗ ಜನ ಏನ್ ಮಾಡ್ತಾರೆ ಸ್ವಲ್ಪ ದುಡ್ಡನ್ನ ಬ್ಯಾಂಕ್ ನಲ್ಲಿ ಇಡ್ತಾರೆ ಸ್ವಲ್ಪ ದುಡ್ಡನ್ನ ಹೋಗಿ ಯಾವುದೋ ಬಿಸಿನೆಸ್ ನಲ್ಲಿ ಹೂಡಿಕೆ ಮಾಡ್ತಾರೆ ಇದರಿಂದ ದೇಶದ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತೆ ಮಾರ್ಕೆಟ್ ನಲ್ಲಿ ದುಡ್ಡು ಬರುತ್ತೆ ಹೌದಲ್ವಾ ಸೊ ಈ ರೀತಿ ಆರ್ ಪಿ ಆರ್ ಬಿ ಐ ಕೆಲಸ ಮಾಡ್ತಾ ಇರುತ್ತೆ ಓಕೆ ಸೆಂಟ್ರಲ್ ಬ್ಯಾಂಕ್ ರೆಸ್ಪಾಂಡ್ ಟು ವೀಕನಿಂಗ್ ಕರೆನ್ಸಿ ಬೈ ಇನ್ಕ್ರೀಸಿಂಗ್ ದ ಇಂಟ್ರೆಸ್ಟ್ ರೇಟ್ ಅಂದ್ರೆ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಆರ್ ಬಿ ಐ ಏನ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ಅದೆಲ್ಲ ಜನ ಹೋಗಿ ಬ್ಯಾಂಕ್ ಲು ದುಡ್ಡು ಇಡ ಇಟ್ಬಿಡ್ತಾರೆ ಆಗ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ ಅಂದ್ರೆ ಕೊಡುತ್ತ ಇದ್ರೆ ಏನು ಇಲ್ಲ ಇಷ್ಟೇ ತಿಳ್ಕೊಳ್ಳಿ ಆ ಎಕನಾಮಿ ಅಂತ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಆಟ ಇದೊಂದು ಕಣ್ಣಾ ಮುಚ್ಚಾಲೆ ನಾನು ನಿಮ್ಗೆ ಇಲ್ಲಿ ಹೇಳಿದ ಅರ್ಥ ಆಯ್ತು ಇಲ್ವೋ ಗೊತ್ತಿಲ್ಲ ಬೇಸಿಕ್ ಆದ್ರೂ ಅರ್ಥ ಮಾಡ್ಕೊಳೋಕ್ ಪ್ರಯತ್ನ ಪಡಿ ನೀವು ಎಕನಾಮಿಕ್ ಬೇಸಿಕ್ ಕ್ಲಾಸ್ ನಾ ಕೇಳಿದ್ರೆ ನಿಮ್ಗೆ ಅರ್ಥ ಇರುತ್ತೆ ಮತ್ತೆ ಬಹಳ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ ಎಕ್ಸಾಮ್ ಅಲ್ಲಿ ರಿಲ್ಯಾಕ್ಸ್ ಆಗಿ ಉತ್ತರವನ್ನ ಕೊಡೋಕೆ ಪ್ರಯತ್ನ ಪಡಿ ಆ ಹಾಗೇನೆ ಸ್ಟ್ರಾಂಗರ್ ಕರೆನ್ಸಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಲೋವರ್ ಇನ್ಫ್ಲೇಷನ್ ಇಟ್ ಮೇ ರೆಸ್ ಎಕ್ಸ್ಪೋರ್ಟ್ ಡ್ರಿವನ್ ಸೆಕ್ಟರ್ ಕಾನ್ಸಿಕ್ಯೂಟ್ಲಿ ಡಿಕ್ಲೈನ್ ಓವರ್ ಆಲ್ ಎಕನಾಮಿಕ್ ಗ್ರೋತ್ ನೀವೇನು ನಾನೇನು ಹೇಳಿದೆ ಈಗ ಐವತ್ತು ಸಾವಿರ ರೂಪಾಯಿ ಸಿಕ್ಬಿಡುತ್ತೆ ಐಫೋನ್ ಅಂತ ಹೇಳಿ ಬಟ್ ಅದೇ ರೀತಿ ನಾವೆಲ್ಲ ಮಾಡ್ತಾ ಹೋದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ವಸ್ತುಗಳು ಅವುಗಳ ಬೆಲೆ ಕೂಡ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಲ್ವಾ ಸೊ ಅದರಿಂದ ಅವ್ರಿಗೆ ಪಾಪ ನಷ್ಟ ಆಗ್ಲಿಕ್ಕೆ ಆರಂಭ ಆಗುತ್ತೆ ಏನ್ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರಲ್ಲ ನಮ್ಮ ದೇಶನ ಬೇರೆ ದೇಶಕ್ಕೆ ಹಾಗಾಗಿ ಅತಿಯಾಗಿ ಅದನ್ನು ಕೂಡ ಮಾಡೋಕ್ ನಡೆಯೋದಿಲ್ಲ ಒಂದು ಬ್ಯಾಲೆನ್ಸ್ ವೇನೆ ಹೋಗಬೇಕಾಗುತ್ತೆ ಓಕೆ ಮತ್ತೆ ಸ್ಟ್ರಾಂಗ್ ಕರೆನ್ಸಿ ಇದ್ರೆ ಎಫ್ ಡಿ ಜಾಸ್ತಿ ಬರುತ್ತೆ ನಮ್ಮ ದೇಶ ನಮ್ಮ ದೇಶಕ್ಕೆ ಇನ್ನು ಇನ್ಸಾಲ್ವೆನ್ಸಿ ಏನ್ ಬ್ಯಾಂಕ್ ರಾಫ್ಸಿ ಕೋಡ್ ಅಂತ ಇದೆ ಇದನ್ನ ನಾವು ಎಕನಾಮಿಕ್ ಕ್ಲಾಸ್ ಹೇಳುವಾಗ ಹೇಳಿರ್ತೀವಿ ಇನ್ಸಾಲ್ವೆನ್ಸಿ ಅಂತ ಅಂದ್ರೆ ದಿವಾಳಿ ಅಂತ ಕರಿತೀವಿ ಇದನ್ನ ಇನ್ಸಾಲ್ವೆನ್ಸಿ ಋಣಭಾರ ಅಂತ ಕರಿತೀವಿ ಋಣ ಇದೇನಿದು ಇಟ್ ಈಸ್ ಅ ಸಿಚನ್ ಇಂಡಿವಿಜುವಲ್ ಆರ್ ಕಂಪನಿ ಕ್ಯಾನ್ ನೋ ಲಾಂಗರ್ ಮೀಟ್ ದೇರ್ ಫೈನಾನ್ಶಿಯಲ್ ಆಲಿಗೇಷನ್ ಟು ಲೀಡ್ ಲೆಂಡರ್ ಆಸ್ ಡೆಟ್ ಬಿಕಮ್ ಡ್ಯೂ ಓಕೆ ಸಾಲ ಇದ್ರೆ ಅವರು ಇನ್ಸಾಲ್ವ ಬ್ಯಾಂಕ್ ರಪ್ಸಿ ಅಂತ ಅಂದ್ರೆ ಇಟ್ ಈಸ್ ಅ ಲೀಗಲ್ ಪ್ರೊಸಿಡಿಂಗ್ ಇನಿಷಿಯೇಟೆಡ್ ವೆನ್ ಪರ್ಸನ್ ಆರ್ ಬಿಸಿನೆಸ್ ಇಸ್ ಅನೇಬಲ್ ಟು ರೀಪೇಟ್ಸ್ಟ್ಯಾಂಡಿಂಗ್ ಡೆಟ್ ಆರ್ ಆಬ್ಲಿಗೇಷನ್ ಅಂದ್ರೆ ಲೀಗಲ್ ಆಗಿ ದಿವಾಳಿ ಅಂತ ಘೋಷಣೆ ಮಾಡಲಾಗುತ್ತೆ ಹೇರ್ ಕಟ್ ಅಂತ ಮತ್ತೊಂದು ವರ್ಡ್ ಬರುತ್ತೆ ಹೇರ್ ಕಟ್ ಇಸ್ ಅ ಡೆಟ್ ಫಾರ್ ಬೈ ಲೆಂಡರ್ ಆಸ್ ಅ ಶೇರ್ ಆಫ್ ದ ಔಟ್ಸ್ಟ್ಯಾಂಡಿಂಗ್ ಕ್ಲೇನ್ ಏನ್ ಮಾಡ್ತಾರೆ ಮಾಡ್ತಾರಂದ್ರೆ ಹೇರ್ ಕಟ್ ಕೇಳ್ಬಹುದು ಎಕ್ಸಾಮ್ ನಲ್ಲಿ ನಿಮ್ಸ್ ಹೇಳ್ತೀನಿ ಈಗ ಒಬ್ಬ ನೂರು ರೂಪಾಯಿ ಸಾಲ ತಗೊಂಡಿದ ಅನ್ಕೊಳ್ಳೋಣ ಒಂದ್ ಹತ್ತು ವರ್ಷದಿಂದ ಅವ್ನು ಸಾಲ ಕಟ್ಟಿಲ್ಲ ಅದಕ್ಕೆ ಒಂದು ಐವತ್ತು ರೂಪಾಯಿ ಬಡ್ಡಿ ಆಗಿದೆ ಅನ್ಕೋಣ ಬಹುಶಃ ಐವತ್ತು ರೂಪಾಯಿ ಆಗಲ್ಲ ಅದು ಎರಡ್ ರೂಪಾಯಿ ಬಡ್ಡಿ ಆಗಿರುತ್ತೆ ಬಿಡಿ ಓಕೆ ಯಾಕಂದ್ರೆ ಚಕ್ರ ಬಡ್ಡಿ ಎಲ್ಲ ಸೇರಿ ಎರಡ್ ರೂಪಾಯಿ ಬಡ್ಡಿ ಆಗಿರುತ್ತೆ ನೂರು ಪ್ಲಸ್ ಎರಡ್ ಸೇರಿ ಮುನ್ನೂರು ರೂಪಾಯಿ ಅವನು ವಾಪಸ್ ಕೊಡ್ಬೇಕಾಗತ್ತೆ ಆಗ ಏನ್ ಮಾಡ್ತಾರೆ ಬ್ಯಾಂಕ್ನವ್ರು ಅವನ್ನ ಕೇಳ್ತಾರೆ ನೋಡಪ್ಪ ಮುನ್ನೂರು ರೂಪಾಯಿ ಇಂದು ಬಾಕಿ ಇದೆ ಕಟ್ಟು ಅಂತ ಹೇಳ್ತಾರೆ ಅವನೇನ್ ಹೇಳ್ತಾನೆ ನೋಡಿ ಸರ್ ನನ್ನ ಹತ್ರ ಅಷ್ಟೆಲ್ಲ ದುಡ್ಡು ಇಲ್ಲ ನೀವು ಕಡಿಮೆ ಮಾಡಿದ್ರೆ ಕಟ್ತೀನಿ ಅವ್ರು ಹೇಳ್ತಾರೆ ಸರಿಪಾ ಎರಡ್ ತೊಂಬತ್ತು ರೂಪಾಯಿ ಮಾಡ್ತೀವಿ ಹತ್ತು ರೂಪಾಯಿ ಬಿಡ್ತೀವಿ ನಿನಗೆ ಎರಡ್ನೂರ ತೊಂಬತ್ತು ರೂಪಾಯಿ ಆದ್ರೂ ಕಟ್ಟು ಅವನು ಹೇಳ್ತಾನೆ ಇಲ್ಲ ಸರ್ ನನ್ನ ಹತ್ರ ಅಷ್ಟು ಇಲ್ಲ ಸರಿ ಹಾಗಾದ್ರೆ ಹೇಳಪ್ಪ ನಿನ್ನಿಂದ ಆದ್ರೆ ಎಷ್ಟಾದ್ರೂ ಆಗುತ್ತೆ ಸರ್ ನಾನು ಒಂದು ಒಂದು ನೂರ ಐವತ್ ರೂಪಾಯಿ ಕಟ್ಬಹುದು ಅಂತ ಹೇಳ್ತಾನೆ ಅವ್ರು ಹೇಳ್ತಾರೆ ನೋ 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 ತುಂಬಾ ಕಡಿಮೆ ಆಗುತ್ತೆ ನೂರ ಐವತ್ತು ರೂಪಾಯಿ ಆದ್ರೆ ಹೇಗೆ ನೀನು ಕನಿಷ್ಠ ಎರಡ್ ನೂರ ಐವತ್ತು ರೂಪಾಯಿ ಆದ್ರೂ ಕಟ್ಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವ್ನು ಇಲ್ಲ ಸರ್ ನೋಡಿ ನನಗೆ ಎರಡ್ ನೂರ ಇಪ್ಪತ್ತೈದು ರೂಪಾಯಿ ಆದ್ರೂ ಕಟ್ತೀನಿ ನಾನು ಅಂತ ಹೇಳಿದಾಗ ಸರಿ ಕಟ್ಬಿಡು ಅಂತ ಹೇಳ್ಬಿಡ್ತಾರೆ ಇದನ್ನ ಏನಂತ ಕರೀತಾರೆ ಎಪ್ಪತ್ತೈದು ರೂಪಾಯಿ ಬಿಟ್ರಲ್ಲ ಅದನ್ನ ಹೇರ್ ಕಟ್ ಅಂತ ಕರೀತಾರೆ ಹೇರ್ ಕಟ್ ಅಂತ ಕರೆದ್ರು ನೆಕ್ಸ್ಟ್ ಪಿ ಎಂ ಗತಿಶಕ್ತಿ ಇನಿಷಿಯೇಟಿವ್ ಅಂತ ಬರುತ್ತೆ ಸೊ ಪಿ ಎಂ ಗತಿಶಕ್ತಿ ಇನಿಷಿಯೇಟಿವ್ ಇದೊಂದು ತುಂಬಾ ಒಳ್ಳೆ ಯೋಜನೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಮಲ್ಟಿ ಮಾಡೆಲ್ ಕನೆಕ್ಟಿವಿಟಿ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ರಸ್ತೆಗಳನ್ನ ಕಾರಿಡಾರ್ಗಳನ್ನ ಮಾಡ್ತಾ ಇದ್ದಾರೆ ಎಕನಾಮಿಕ್ ಝೋನ್ಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಎಕನಾಮಿಕ್ ಝೋನ್ ಅಂತಂದ್ರೆ ಅಲ್ಲಿ ವಿಶೇಷವಾದ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ ಕಂಪನಿಗಳಿಗೆ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಪ್ರೊಜೆಕ್ಟ್ ಅಂತ ಒಂದಿದೆ ಸೊ ಇದು ಇತ್ತೀಚೆಗೆ ಲಾಂಚ್ ಆಗಿದೆ ನಮೋ ಭಾರತ್ ರಾಪಿಡ್ ಎಕ್ಸ್ ಟ್ರೈನ್ ಓಕೆ ಇದು ಸಾಹಿಬಾದ್ ಟು ದುಹಾಯ್ ಡಿಪೋರ್ಟ್ ಇನ್ ಉತ್ತರ ಪ್ರದೇಶ ಅಲ್ಲಿಂದ ಅಲ್ಲಿವರೆಗೂ ಒಂದು ಹೊಸ ಫಸ್ಟ್ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಇದೇನಿದು ಹೈ ಸ್ಪೀಡ್ ಹೈ ಕೆಪಾಸಿಟಿ ಕಂಫರ್ಟೇಬಲ್ ಕಂಪ್ಯೂಟರ್ ಸರ್ವಿಸ್ ಕನೆಕ್ಟಿಂಗ್ ರೀಜನಲ್ ನೋಟ್ಸ್ ಇನ್ ಎನ್ ಸಿಆರ್ ಇದು ಹೈ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ ವೇಗವಾಗಿ ಹೋಗುವಂತ ಟ್ರೈನ್ಗಳ ವ್ಯವಸ್ಥೆ ನೆಕ್ಸ್ಟ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸ್ ಅಂತ ಬರುತ್ತೆ ಅಂದ್ರೆ ಫ್ರೈಟ್ ಅಂದ್ರೆ ಏನು ಸರಕು ಸಾಗಣೆ ಈ ವಸ್ತುಗಳೆಲ್ಲ ಇರುತ್ತಲ್ಲ ಅವುಗಳನ್ನ ಸಾಗಣೆ ಮಾಡೋದು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಸರಕು ಸಾಗಾಣಿಕೆ ಕಾರಿಡಾರ್ ಗಳನ್ನ ಮಾಡ್ತಾ ಇದಾರೆ ನೋಡ್ಕೊಳ್ಬೇಕು ಇಲ್ಲಿ ಓಕೆ ಸೊ ಇಲ್ಲೆಲ್ಲ ಇವೆ ನೋಡಿ ಇಟಾರಸಿಯಿಂದ ವಿಜಯವಾಡದವರೆಗೂ ಕೂಡ ಇದೆ ಇಲ್ಲೊಂದು ಇದು ಸಾಹೇನ್ ವಾಲಾ ಟು ಸೋಹಣ್ಗರ್ ವರ್ಗು ಇದೆ ಮತ್ತೆ ಮುಂದೆ ಹೋಗಿ ಅದು ಡಾಣುಕುಣಿ ವರ್ಗೂ ಇದೆ ಆ ಇದೆ ನೋಡಿ ಇಷ್ಟು ಬಿಡಿ ಮತ್ತೇನ್ ಬೇಡ ಪ್ರಪೋಸ್ಡ್ ನ್ಯೂ ಕಾರಿಡಾರ್ಸ್ ಇವು ನಾಲ್ಕು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವರು ಈಸ್ಟ್ ಕೋಸ್ಟ್ ಕಾರಿಡಾರ್ ಈಸ್ಟ್ ವೆಸ್ಟ್ ಸಬ್ ಕಾರಿಡಾರ್ ಈಸ್ಟ್ ವೆಸ್ಟ್ ಸಬ್ ಕಾರಿಡಾರ್ ಟು ನಾರ್ತ್ ಸೌತ್ ಸಬ್ ಕಾರಿಡಾರ್ ಸೊ ಇವ್ ನಾಲ್ಕು ನೆನಪಿಟ್ಕೊಂಡ್ಬಿಡಿ ಸಾಕು ನೆಕ್ಸ್ಟ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅಂತ ಬರುತ್ತೆ ಅದರ ಐವತ್ತನೇ ದಿನಾಚರಣೆ ನಡೆದಿದೆ ಇದು ಎರಡ್ ಸಾವಿರದ ಮೂರರ ಕಾಯ್ದೆಯ ಅಡಿಯಲ್ಲಿ ಸ್ಟ್ಯಾಚುಟರಿ ಆಯ್ತು ಅದಕ್ಕಿಂತ ಮುಂಚೆ ಅದು ಸ್ಟ್ಯಾಚುಟರಿ ಇರಲಿಲ್ಲ ಇದು ಈ ಒಂದು ಇಂಧನ ಇಲಾಖೆಯ ಅಡಿಯಲ್ಲಿ ಇಂಧನ ಮಂತ್ರಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಟೈಮ್ ಸೆಕ್ಟರ್ ಇದೆ ಬಗ್ಗೆ ಇದು ಮೇನ್ಸ್ ಬಗ್ಗೆನೇ ಇದೆ ಜಾಸ್ತಿ ನೆಕ್ಸ್ಟ್ ನ್ಯಾಷನಲ್ ಫಾರ್ಮಸಿ ಕಮಿಷನ್ ಬಿಲ್ ಬಗ್ಗೆ ಇದೆ ಇಲ್ಲಿ ಸೊ ಜಗತ್ತಿನ ಮೂರನೇ ಅತಿ ದೊಡ್ಡ ಫಾರ್ಮಸಿ ಅಂತ ಅಂದ್ರೆ ನಮ್ಮ ಭಾರತದ್ದಿದೆ ಗ್ಲೋಬಲ್ ವ್ಯಾಕ್ಸಿನ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ನಾವೇ ಕೊಡ್ತೀವಿ ಡಬ್ಲ್ಯೂ ಅವರಿಗೆ ಸೆವೆಂಟಿ ಪರ್ಸೆಂಟ್ ವ್ಯಾಕ್ಸಿನ್ ನಾವೇ ಕೊಡ್ತೀವಿ ಓಕೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಡೈರೆಕ್ಟ್ ಲಿಸ್ಟಿಂಗ್ ಅಂತ ಬರುತ್ತೆ ಡೈರೆಕ್ಟ್ ಲಿಸ್ಟಿಂಗ್ ಅಂತ ಅಂದ್ರೆ ಈ ಶೇರ್ ಮಾರ್ಕೆಟ್ ನಲ್ಲಿ ಬರುತ್ತೆ ಇದು ಈ ವರ್ಡ್ ಬಗ್ಗೆ ಕೇಳಬಹುದು ಪ್ರಿಲಿಮ್ಸ್ ನಲ್ಲಿ ಡೈರೆಕ್ಟ್ ಲಿಸ್ಟಿಂಗ್ ಅಂದ್ರೆ ಪ್ರೊಸೆಸ್ ಬೈ ವಿಚ್ ಆ ಕಂಪನಿ ಕ್ಯಾನ್ ಗೋ ಪಬ್ಲಿಕ್ ಬೈ ಸೆಲ್ಲಿಂಗ್ ಎಕ್ಸಿಸ್ಟಿಂಗ್ ಶೇರ್ಸ್ ಇನ್ಸ್ಟೆಡ್ ಆಫ್ ಆಫರಿಂಗ್ ನ್ಯೂ ಒನ್ಸ್ ಓಕೆ ಈಗ ಒಂದು ಕಂಪನಿ ಇರುತ್ತೆ ಆ ಕಂಪನಿನಲ್ಲಿ ಶೇರ್ಗಳಿವೆ ಅಂತ ಅನ್ಕೊಳ್ಳೋಣ ಸೊ ಅದೇ ಶೇರ್ಗಳನ್ನ ಮಾರಾಟ ಮಾಡಿ ಕಂಪನಿ ಏನಾಗೋದು ಸಾರ್ವಜನಿಕ ಕಂಪನಿ ಆಗೋದು ಸಾರ್ವಜನಿಕ ಕಂಪನಿ ಅಂದ್ರೆ ಏನು ಒಂದ್ ಎಕ್ಸಾಂಪಲ್ ಕೊಡಲಾ ನಿಮ್ಗೆ ಈಗ ಕನ್ನಡ ಐ ಎಸ್ ಅಕಾಡೆಮಿ ಇದೆ ಅಂತ ಅನ್ಕೊಳ್ಳೋಣ ಕನ್ನಡ ಐಎಸ್ ಅಕಾಡೆಮಿ ಆರಂಭ ಆಗುವಾಗ ದೊಡ್ಡ ಕಂಪನಿ ಇರೋದಿಲ್ಲ ಚಿಕ್ಕದಿರುತ್ತೆ ಅಲ್ವಾ ಬರ್ತಾ 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 ದೊಡ್ಡದಾಗತ್ತೆ ಬಹಳಷ್ಟು ಕಡೆ ಅದರ ಶಾಖೆಗಳನ್ನ ಓಪನ್ ಮಾಡುತ್ತೆ ಆಗ ಒಬ್ಬನೇ ಕಂಪ್ ಒಬ್ಬನೇ ಮಾಲೀಕ ಆದ ಸಂಸ್ಥೆನ ನಡ್ಸೋಕೆ ಆಗೋದಿಲ್ಲ ಆಗ ಅವನೇನ್ ಮಾಡ್ತಾನೆ ಒಂದ್ ನಾಲ್ಕೈದು ಜನ ಸ್ನೇಹಿತರನ್ನ ಪಾರ್ಟ್ನರ್ ಗಳನ್ನ ಸೇರಿಸಿಕೊಂಡು ಎಲ್ರಿಗೂ ಇಷ್ಟಿಷ್ಟು ಶೇರ್ ತಗೊಳ್ಳೋಣ ಚೆನ್ನಾಗಿ ಈ ಸಂಸ್ಥೆಯನ್ನ ಬೆಳೆಸ್ಕೊಂಡು ಹೋಗೋಣ ಎಜುಕೇಶನ್ ಅಲ್ಲಿ ಅಂತ ಅನ್ಕೊಂಡು ಎಲ್ಲರೂ ಶೇರ್ ಹಂಚಿಕೆ ಮಾಡ್ಕೊಳ್ತಾರೆ ಒಂದ್ ಹತ್ತ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಶೇರ್ ಹಂಚಿಕೆ ಮಾಡ್ಕೊಳ್ತಾರೆ ಸೊ ಇದನ್ನ ಏನಂತೀವಿ ಶೇರ್ ಅಂತ ಕರಿತೀವಿ ಈಗ ಇದು ಪ್ರೈವೇಟ್ ಇದೆ ಇನ್ನು ಕೂಡ ಪಬ್ಲಿಕ್ ಆಗಿಲ್ಲ ಪಬ್ಲಿಕ್ ಅಂದ್ರೆ ಏನು ಜನ ಹೂಡಿಕೆ ಮಾಡ್ಬೇಕು ಆ ಈಗ ಪ್ರೈವೇಟ್ ಇದೆ ಯಾಕೆ ಒಂದು ನಾಲ್ಕೈದು ಜನ ಮಾತ್ರ ಹೂಡಿಕೆ ಅಲ್ಲಿ ಪ್ರೈವೇಟ್ ಪ್ರೈವೇಟ್ ನಿಂದ ಪಬ್ಲಿಕ್ ಮಾಡೋದು ಹೇಗೆ ಶೇರ್ ಮಾರ್ಕೆಟ್ ನಲ್ಲಿ ಹೋಗಿ ಅದನ್ನ ಲಿಸ್ಟ್ ಮಾಡೋದು ಅಂದ್ರೆ ಜನರ ಆ ಶೇರ್ ಅನ್ನ ಕೊಂಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದು ಓಕೆನಾ ಸೊ ಇದನ್ನ ಡೈರೆಕ್ಟ್ ಮೊದಲೇನ್ ಮಾಡ್ತಾ ಇದ್ರು ಇದೇನಿತ್ತಲ್ಲ ಈಗ ಇಪ್ಪತ್ 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 ಪರ್ಸೆಂಟ್ದು ಐದು ಶೇರ್ ಇದ್ರೆ ಆ ಏನ್ ಮಾಡ್ಬೇಕಾಗ್ತಾ ಇತ್ತು ಅಂದ್ರೆ ಕಡಿಮೆ ಬೆಲೆಯ ಷೇರ್ಗಳನ್ನ ಮಾಡ್ಬೇಕಾಗ್ತಾ ಇತ್ತು ಹೊಸ ಹೊಸ ಶೇರ್ಗಳನ್ನ ಬಟ್ ಈಗ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಐದು ಶೇರ್ ಇದೆ ಅಲ್ಲ ಸೊ ಇದನ್ನೇ ಡೈರೆಕ್ಟ್ ಆಗಿ ನೀವು ಲಿಸ್ಟ್ ಮಾಡಬಹುದು ಅಂತ ಹೇಳಿದೆ ಹೊಸ ಹೊಸ ಶೇರ್ ಅನ್ನ ರಚನೆ ಮಾಡೋಗತ್ತೆ ಇಲ್ಲ ನೀವುಗಳನ್ನೇ ಮಾರಿ ಶೇರ್ ಅನ್ನಾಗಿ ಮಾಡ್ಕೊಳ್ಬಹುದು ಅಂತ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅರ್ಥ ಆಯ್ತಲ್ಲ ತುಂಬಾ ಚೆನ್ನಾಗಿದೆ ಎಕನಾಮಿ ನೀವು ಕ್ಲಾಸ್ ಕೇಳ್ಬೇಕು ನಮದು ಇನ್ನು ಡೀಪ್ ಆಗಿ ಅರ್ಥ ಆಗುತ್ತೆ ಕರೆಂಟ್ ಅಫೇರ್ಸ್ ನಲ್ಲಿ ಮಾತ್ರ ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕಾಗಲ್ಲ ಟೈಮ್ ಸಾಲಲ್ಲ ಇಲ್ಲಿ ಓಕೆ ನೆಕ್ಸ್ಟ್ ಯು ಎನ್ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆ ಗೊತ್ತಿದೆ ನಿಮಗೆ ಸಂಸ್ಥೆ ಆರು ಮುಖ್ಯ ಅಂಗಸಂಸ್ಥೆಗಳಿವೆ ಇದು ಕೂಡ ಅದರಲ್ಲಿ ಒಂದಿದೆ ಇದಕ್ಕೆ ಹಲವಾರು ಅಧಿಕಾರಗಳು ಕೂಡ ಇದೆ ಸೆಕ್ರೆಟರಿ ಜನರಲ್ ಅನ್ನು ಕೂಡ ಇದೇ ಆಯ್ಕೆ ಮಾಡುತ್ತೆ ಅಲ್ವಾ ನೂರ ತೊಂಬತ್ ಮೂರು ಭಾರತವು ಕೂಡ ಇದರ ಸದಸ್ಯ ಆಗಿದೆ ನೆಕ್ಸ್ಟ್ ಡೇವಾಸ್ ಇನ್ವೆಸ್ಟರ್ಸ್ ಕೇಸ್ ಅಂತ ಇದೆ ಇದು ಕೇಸ್ ಒಂದಿತ್ತು ಏನಂದ್ರೆ ಭಾರತ ಸರ್ಕಾರದವರು ಏನ್ ಹೇಳಿದ್ರು ಅಂತ ಅಂದ್ರೆ ಒಂದೇನು ಅಗ್ರಿಮೆಂಟ್ ಸಹಿ ಹಾಕೊಂಡಿದ್ರು ಓಕೆ ಸ್ಯಾಟಲೈಟ್ ಗಳನ್ನ ಕೊಡ್ತೀವಿ ಅಂತ ಡೇವಾಜ್ ಮಲ್ಟಿ ಮೀಡಿಯಾದವರಿಗೆ ಬಟ್ ಅದನ್ನ ಕೊಟ್ಟಿಲ್ಲ ಹಾಗಾಗಿ ದಂಡ ಹಾಕಿದ್ದಾರೆ ಅವರು ಭಾರತ ಸರ್ಕಾರದವರಿಗೆ ಅದ್ರ ಬಗ್ಗೆ ಏನು ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಮಾಹಿತಿ ಇಲ್ಲ ನನಗೆ ಬರೋದಿಲ್ಲ ಅದು ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಶನ್ ಅಂತ ಇದೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಮತ್ತು ಬ್ರಾಡ್ಕಾಸ್ಟಿಂಗ್ ಅಡಿಯಲ್ಲಿ ಬರುತ್ತೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ರಚನೆ ಆಗಿದೆ ಇನ್ಶೂರೆನ್ಸ್ ಶ್ಯೂರಿಟಿ ಬಾಂಡ್ಸ್ ಅಂತ ಬರುತ್ತೆ ಇನ್ಶೂರೆನ್ಸ್ ಶ್ಯೂರಿಟಿ ಬಾಂಡ್ಸ್ ಅಂತ ಬಂದಾಗ ಹಿಂದೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಮೊದಲು ಏನಾಗ್ತಾ ಇತ್ತು ಒಬ್ಬ ವ್ಯಕ್ತಿ ಕಾಂಟ್ರಾಕ್ಟರ್ ಇದ್ದಾನೆ ಓಕೆ ಒಬ್ಬ ಕಾಂಟ್ರಾಕ್ಟ್ ಇದ್ದಾನೆ ಅಂತ ಅಂದ್ರೆ ಅಹ್ ಈಗ ಸರ್ಕಾರ ಇವ್ರ ಇವ್ರ ನಡುವೆ ವ್ಯವಹಾರ ಆಗ್ತಾ ಇತ್ತು ಬಟ್ ಈಗ ನಡುವೆ ಒಬ್ಬ ಮಿಡಲ್ ಮ್ಯಾನ್ ನ ತಗೊಂಡ್ ಬಂದಿದ್ದಾರೆ ಸರ್ಕಾರದವರು ಅಂದ್ರೆ ತ್ರೀ ಪಾರ್ಟಿ ಕಾಂಟ್ರಾಕ್ಟ್ ಇದೊಂದು ಓಕೆ ಇನ್ಶೂರೆನ್ಸ್ ಶ್ಯೂರಿಟಿ ಬಾಂಡ್ ಲಿನ್ಸ್ ನಲ್ಲಿ ಕೇಳ್ತಾರೆ ಇದನ್ನ ಒನ್ ಪಾರ್ಟಿ ಅಂದ್ರೆ ಶ್ಯೂರಿಟಿ ಗ್ಯಾರಂಟಿ ಇಸ್ ದ ಪರ್ಫಾರ್ಮೆನ್ಸ್ ಅಬ್ಲಿಗೇಷನ್ಸ್ ಆಫ್ ಸೆಕೆಂಡ್ ಪಾರ್ಟಿ ಟು ದ ಥರ್ಡ್ ಪಾರ್ಟಿ ಅಂದ್ರೆ ಇದು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಇದ್ರೆ ಇವು ಒಣದನ್ನೆಲ್ಲ ಇವ್ನ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನೋದನ್ನ ಈ ಸೆಕೆಂಡ್ ಪಾರ್ಟಿ ಇವ್ನ ಇವ್ರಿಗೆ ಹೇಳೋದು ಮೂರನೇವರಿಗೆ ಅಂದ್ರೆ ಸರ್ಕಾರಕ್ಕೆ ಓಕೆ ಆಗ ಸರ್ಕಾರ ಒಪ್ಕೊಂಡು ಕಾಂಟ್ರಾಕ್ಟ್ ಕೊಡೋದು ಕೆಲಸ ಈ ರೀತಿ ಇದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆರಾಮಾಗಿದೆ ಇನ್ಶೂರೆನ್ಸ್ ಅನ್ಶೂರಿಟಿ ಬೌಂಡ್ಸ್ ಅರ್ಥ ಆಯ್ತಾ ಸೊ ಇಷ್ಟೇ ಸಾಕು ಇನ್ನು ಉಳಿದಿರೋದನ್ನ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಕವರ್ ಮಾಡ್ತಾ ಹೋಗೋಣ ನಾನು ಎರಡ್ ಮೂರ್ ದಿನಕ್ಕೊಮ್ಮೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಷ್ಟೇ ನೋಟ್ಸ್ ಮಾಡ್ಕೊಂಡು ರೆಡಿ ಮಾಡ್ತಾ ಹೋಗಿ ಅನುಕೂಲ ಆಗುತ್ತೆ ನಿಮಗೆ ಆಲ್ ಅ ಗ್ರೇಟ್ ಟೈಮ್